ಸಮಸ್ತ ಕನ್ನಡ ನಾಡಿನ ವೀಕ್ಷಕರಿಗೆ ನಿಮ್ಮ ಶ್ರುತಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವೇಗದ ಬದುಕಿನಲ್ಲಿ ಮನುಷ್ಯ ತನಗೋಸ್ಕರ, ತನ್ನ ಕುಟುಂಬದವರ ಸಂತೋಷಕ್ಕೋಸ್ಕರ ಹಗಲು ರಾತ್ರಿ ವಿಶ್ರಾಂತಿ ಇಲ್ಲದೆ ದುಡಿದು ದುಡಿದು ಹಲವಾರು ಕಾಯಿಲೆಗಳಿಗೆ ಒಳಗಾಗ್ತಾ ಇದ್ದಾನೆ. ಆದರೆ ಸಂಪಾದನೆ ಜೊತೆ ಜೊತೆಗೆ ಉತ್ತಮವಾದ ಆರೋಗ್ಯವೂ ಇದ್ದುಬಿಟ್ರೆ ಬದುಕು ಎಷ್ಟು ಚಂದ ಅಲ್ವಾ ವೀಕ್ಷಕರೇ? ಈ ಮೈಗ್ರೇನ್ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಆರ್ಥರೈಟಿಸ್ ಆಗಿರ್ಬೋದು, ಬಂಜೆತನ ಆಗಿರ್ಬೋದು, ಇಂತಹ ರೋಗದಿಂದ ಬಳಲ್ತಾ ಇರೋ ಹಲವಾರು ರೋಗಿಗಳಿಗೆ ಉತ್ತಮ ಆರೋಗ್ಯ ಕೊಡುವಲ್ಲಿ ನಮ್ಮ ಹೋಮಿಯೋಪತಿ ಅತ್ಯುತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅರ್ಪಿಸುವ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಅಲರ್ಜಿ ಹಾಗೆ ಅಸ್ತಮಾ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಸೊ ಅಲರ್ಜಿ ಅಂತಂದ್ರೇನು, ಯಾವೆಲ್ಲ ಟೈಪ್ಸ್ ಆಫ್ ಅಲರ್ಜೀಸ್ ಇರಬಹುದು, ಇನ್ನು ಅಲರ್ಜಿ ಹೆಚ್ಚಾದಾಗ ಅಸ್ತಮ ಬರುವಂತಹ ಸಾಧ್ಯತೆಗಳಿರುತ್ತಾ, ಇನ್ನು ಉಸಿರಾಟದ ತೊಂದರೆ ಕೂಡ ಯಾಕಾಗತ್ತೆ, ಯಾರಲ್ಲಿ ಇದನ್ನ ಹೆಚ್ಚಾಗಿ ನಾವು ನೋಡ್ತೀವಿ, ಇದಕ್ಕೆ ಕಾರಣಗಳು ಏನಿರಬಹುದು, ಇನ್ನು ಇದರ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಯಾವೊಂದು ಏಜ್ ನಲ್ಲಿ ಈ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು, ಇದರಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಏನೆಲ್ಲ ಇರಬಹುದು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಸ್ವಪ್ನಾಲಿ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು. ಸೊ ಸಾಕಷ್ಟು ಜನಕ್ಕೆ ಏನೋ ಒಂದು ಸ್ಮೆಲ್ ಅಂದ್ರೆ ಅಲರ್ಜಿ ಆಗಬಹುದು, ಅಥವಾ ಫುಡ್, ಸ್ವೀಟ್ಸ್, ಈ ರೀತಿ ಅನೇಕ ರೀತಿಯಾಗಿ ಅಲರ್ಜಿಗಳು ಆಗ್ತಾ ಇರುತ್ತೆ. ಎಲ್ಲ ಒಂದ್ ಕಡೆ ಸಮಸ್ಯೆ ಆದಾಗ್ಲೇ ಗೊತ್ತಾಗುತ್ತೆ ಈ ಫುಡ್ ಅಥವಾ ಈ ಸ್ಮೆಲ್ ನಮ್ಗೆ ಅಲರ್ಜಿ ಆಗತ್ತೆ ಅಂತ. ಸೊ ಮೊದಲದಾಗ ತಿಳಿಸ್ಕೊಡಿ ಡಾಕ್ಟರ್, ಈ ಅಲರ್ಜಿ ಅಂತಂದ್ರೆ ಏನು? ಸೊ ಡೆಫಿನೆಟ್ಲಿ ಅಲರ್ಜಿ ಅಂತಂದ್ರೆ ಎಷ್ಟೋ ಜನ ಪೇಷಂಟ್ಸ್ ಗೆ ಗೊತ್ತಿರೋದಿಲ್ಲ. ಸೊ ಅಲರ್ಜಿ ಆಗಿದೆ ಅಂತ ಹೇಳ್ತಾರೆ ಹೊರತು, ಸೊ ಅಲರ್ಜಿ ಏನಕ್ಕಾಗುತ್ತೆ, ಯಾವ ಕಾರಣಗಳಿಂದ ನಿಮಗೆ ಬರ್ತಾ ಇದೆ, ಅಲರ್ಜಿಯಿಂದ ಏನ್ ತೊಂದರೆಗಳಾಗುತ್ತೆ ಅಥವಾ ತೊಂದರೆಗಳಿಂದ ಏನು ಕಾಂಪ್ಲಿಕೇಶನ್ಸ್ ಗಳನ್ನ ಹುಟ್ಟುಕೊಳ್ಳುತ್ತೆ ಅನ್ನೋದು ಎಷ್ಟೋ ಜನ ಪೇಷಂಟ್ಸ್ ಗೆ ಗೊತ್ತಿರೋದಿಲ್ಲ. ಯೂಶ್ವಲಿ ಅಲರ್ಜಿ ಅನ್ನೋದು ಕೂಡ ಇಟ್ ಇಸ್ ಟೈಪ್ ಆಫ್ ಒಂದು ಸೆನ್ಸೇಷನ್ ಅಥವಾ ಸೆನ್ಸಿಟಿವಿಟಿ ಅಂತ ನಾವು ಹೇಳ್ಬೋದು. ಸೊ ಮೇನ್ ಆಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ, ಸೊ ಬಾಡಿನಲ್ಲಿ ಪ್ರವೇಶವಾಗ್ತಿರುವಂತ ಈ ಫಾರಿನ್ ಏಜೆಂಟ್ಸ್ ಏನಿರುತ್ತೆ ಅಥವಾ ಇನ್ಫೆಕ್ಷಿಯಸ್ ಏಜೆಂಟ್ ಏನಿರುತ್ತೆ, ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಬಾಡಿ ಮೇಲೆ ಸೊ ಅಬ್ನಾರ್ಮಲ್ ಆಗಿ ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಂತ ಒಂದು ಸಿಚುವೇಶನ್ಸ್ ಅಲ್ಲಿ ಸೊ ಬಾಡಿನ ಇಮ್ಯುನಿಟಿ ಲೆವೆಲ್ ಅಪೋಸಿಟ್ ಆಗಿ ಕೆಲಸ ಮಾಡಬೇಕಾದಾಗ ಸೊ ಆಲ್ಮೋಸ್ಟ್ ಎಲ್ಲಾ ಸಿಂಪ್ಟಮ್ಸ್ ಗಳು ಅಥವಾ ಅಲರ್ಜಿಕ್ ಸಿಂಪ್ಟಮ್ಸ್ ಗಳು ಜಾಸ್ತಿ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಇಂತ ಅಲರ್ಜಿಗಳಲ್ಲಿ ನಾವು ಸುಮಾರು ತರದ ಕಾಯಿಲೆಗಳನ್ನ ಅಥವಾ ಸುಮಾರು ತರದ ಸಿಂಪ್ಟಮ್ಸ್ ಗಳನ್ನ ನಾವು ನೋಡ್ತಾ ಬರ್ತೀವಿ. ಸೊ ಯೂಶ್ವಲಿ ಈ ಅಲರ್ಜಿಯಿಂದ ಉಂಟಾಗುವಂತದ್ದು ನಾವು ನೋಡ್ಬೇಕಾದ್ರೆ ನೋಸ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳ್ಬೋದು, ರೈನೈಟಿಸ್ ಅಂತ ಹೇಳ್ಬೋದು. ಸೊ ಅದೇ ಕಾಂಪ್ಲಿಕೇಟೆಡ್ ಆದಾಗ ಕಾಂಪ್ಲಿಕೇಶನ್ಸ್ ಲೆವೆಲ್ಸ್ ಗೆ ಹೋದಾಗ ಬ್ರಾಂಕೈಟಿಸ್ ಅಂತ ಹೇಳ್ಬೋದು, ಅಸ್ತಮಾ ಅಂತ ಹೇಳ್ಬೋದು, ಅಥವಾ ಐಸ್ ಗೆ ಸಂಬಂಧಪಟ್ಟಿರುವಂತೆ ಅಲರ್ಜಿಗಳು ಉಂಟಾದ್ರೆ ಸೊ ಇಚ್ಚಿನೆಸ್ ಬರುವಂತದ್ದು, ಸೊ ಅಲರ್ಜಿ ಉಟ್ಕೊಳ್ಳುವಂತದ್ದು, ಸೊ ಕಣ್ಗಳು ರೆಡ್ ಆಗುವಂತದ್ದು ಇರ್ಬೋದು, ಅಥವಾ ಕಂಜಕ್ಟಿವಿಟೀಸ್ ಅಂತ ನಾವು ಹೇಳ್ತೀವಿ. ಸೊ ಇಂಥ ಒಂದು ಅಲರ್ಜಿಯನ್ನ ನಾವು ಐಸ್ ಗೆ ಸಂಬಂಧಪಟ್ಟಿರುವಂತೆ ನೋಡಬಹುದು. ಸೊ ಅದನ್ನೇ ಸ್ಕಿನ್ ಗೆ ಸಂಬಂಧಪಟ್ಟಿರುವಂತ ಅಲರ್ಜಿಯನ್ನ ನಾವು ನೋಡೋದಾದ್ರೆ ಸೊ ರ್ಯಾಶಸ್ ಬರುವಂತದ್ದು ಎಷ್ಟೋ ಜನ ಪೇಷಂಟ್ಸ್ ಗೆ ಸೊ ಕಂಟಿನ್ಯೂಸ್ ಆಗಿ ಸೊ 6 ತಿಂಗಳು 1 ವರ್ಷ ಆದ್ರೂ ನವೆ ಏನಿರುತ್ತೆ, ಇಚ್ಚಿನೆಸ್ ಏನಿರುತ್ತೆ ಸ್ಕಿನ್ ಮೇಲೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಆಂಟಿ ಅಲರ್ಜಿಕ್ ಟ್ಯಾಬ್ಲೆಟ್ ತಗೊಂಡ್ರೆ ಮಾತ್ರ ಅವತ್ತಿನ ದಿವಸ ಅವರಿಗೆ ಇಚ್ಚಿನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಚ್ಚಿನೆಸ್ ಆದ ತಕ್ಷಣ ಅವರಿಗೆ ಆ ರೆಡ್ ಇರಪ್ಷನ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಆ ರೆಡ್ ಇರಪ್ಷನ್ಸ್ ವಿದಿನ್ 2 ಅವರ್ಸ್ ಅಲ್ಲಿ ಹೋಗ್ಬಿಡುತ್ತೆ, ಬಟ್ ಅದನ್ನ ಪ್ರೊಲಾಂಗ್ ಡ್ಯೂರೇಷನ್ ತನಕನೂ ಅವರಿಗೆ ಕಾಣಿಸ್ಕೊಳ್ತಾ ಇರುವಂತ ಚಾನ್ಸಸ್ ಇರುತ್ತೆ. 6 ಮಂತ್ ಆದ್ರೂ ಇಚ್ಚಿನೆಸ್ ಕಾಣಿಸ್ಕೊಳ್ಳುವಂಥದ್ದು, ರೆಡ್ ಇರಪ್ಷನ್ಸ್ ಬರುವಂತದ್ದು, 1 ವರ್ಷ ಆದ್ರೂ ಕೂಡ ನೀವು ಯಾವುದೇ ಒಂದು ಮೆಡಿಕೇಶನ್ಸ್ ತಗೊಂತಾ ಇದ್ದೀರಾ ಆ ಟೈಮಿಗೆ ಮಾತ್ರ ನಿಮ್ಗೆ ಕಡಿಮೆ ಆಗ್ತಾ ಇದೆ. ಸೊ ಅಂತ ಒಂದು ಅಲರ್ಜಿಗೆ ನಾವು ಅರ್ಟಿಕೇರಿಯಾ ಅಲರ್ಜಿ ಅಂತ ಹೇಳ್ತೀವಿ, ಅಲರ್ಜಿಕ್ ಅರ್ಟಿಕೇರಿಯಾ, ಯೂಶ್ವಲಿ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಇಂತ ಒಂದು ಸ್ಕಿನ್ ಗೆ ಸಂಬಂಧಪಟ್ಟಿರುವಂತಹ ಅಲರ್ಜಿ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಸೊ ಇಮ್ಯೂನ್ ಸಿಸ್ಟಮ್ ಏನಾಗ್ತಾ ಹೋಗುತ್ತೆ, ಸೊ ಬಾಡಿ ಮೇಲೆ ಅಬ್ನಾರ್ಮಲ್ ಆಗಿ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆದಾಗ ಇಂತ ಅಲರ್ಜಿಕ್ ಸಿಂಪ್ಟಮ್ಸ್ ಗಳು ಹುಟ್ಕೊಳ್ಳುತ್ತೆ. ಸೊ ಯೂಶ್ವಲಿ ಸೊ ಈ ಅಲರ್ಜಿಕ್ ಅಲ್ಲಿ ನಾವು ಕಾಮನ್ ಆಗಿ ನೋಡುವಂತದ್ದು ಅಂದ್ರೆ ಸೊ ನಾನು ಹೇಳಿದೆ ಸ್ಕಿನ್ ಗೆ ಸಂಬಂಧಪಟ್ಟಿರುವಂತೆ ನೋಡೋದಾದ್ರೆ ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳ್ಬಹುದು, ಡರ್ಮಟೈಟಿಸ್ ಅಂತ ಹೇಳ್ಬಹುದು. ಸೊ ಕಣ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸೊ ಕಂಜಕ್ಟಿವೈಟಿಸ್ ಅಂತ ಹೇಳ್ತೀವಿ, ಸೊ ಕಣ್ ಕೆಂಪಾಗುವಂತದ್ದು ಇರಬಹುದು. ಸೊ ನೋಸ್ ಗೆ ಥ್ರೋಟ್ ಗೆ ರಿಲೇಟೆಡ್ ಇರುವಂತದ್ದು ಕಂಪ್ಲೇಂಟ್ಸ್ ಅಥವಾ ಅಲರ್ಜಿ ಸಿಂಪ್ಟಮ್ಸ್ ಗಳನ್ನ ಕಾಯಿಲೆಗಳನ್ನ ನಾವು ನೋಡೋದಾದ್ರೆ ಸೊ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ಬಹುದು, ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳ್ತೀವಿ, ಬ್ರಾಂಕೈಟಿಸ್ ನೋಡ್ತಾ ಬರ್ತೀವಿ. ಅಂಡ್ ಅದರಿಂದ ಈವನ್ ಅಸ್ತಮ ಕೂಡ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಹುದು. ಈ ಅಲರ್ಜಿ ಅನ್ನೋದು ಯೂಶ್ವಲಿ ಸೊ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರಾಕ್ಟಿಗೂ ಕೂಡ ಎಫೆಕ್ಟ್ ಆದಾಗ ಸೊ ಬ್ಲೋಟಿಂಗ್ ಆಫ್ ದಿ ಅಬ್ಡೋಮನ್ ಇರುತ್ತೆ, ಸೊ ನಾಸಿಯಾ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಸೊ ಮೋಷನ್ ಪ್ರಾಬ್ಲಮ್ ಆಗುವಂತದ್ದು, ಚೆಸ್ಟ್ ಬರ್ನ್ ಇರುವಂತದ್ದು, ಸೊ ಹೊಟ್ಟೆ ಉಬ್ರ ಅನ್ಸುವಂತದ್ದು. ಸೊ ಈ ಅಲರ್ಜಿ ಒಂದು ಸಲ ನಮ್ಮ ಬಾಡಿಗೆ ಶುರು ಆಗಿದೆ ಅಂತಂದ್ರೆ ಸೊ ಆಲ್ಮೋಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನ್ಸ್ ಗೆ ಕೂಡ ಇದು ಎಫೆಕ್ಟ್ ಆದಾಗ ಸೊ ಅಲರ್ಜಿ
ಅಲರ್ಜಿಕ್ಕಿಂದ ಎಷ್ಟೋ ಸಿಂಪ್ಟಮ್ಸ್ ಆಗ್ಬೋದು, ಕಾಯಿಲೆಗಳಾಗ್ಬೋದು, ಹುಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಓಕೆ ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ಜೊತೆ ಮಾತನಾಡಬೇಕು ಅಂತಂದ್ರೆ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೀವು ನೇರವಾಗಿ ಕಾಲ್ ಮಾಡಬಹುದು. ಕರೆ ಸಿದ್ಧವಾಗಿದೆ, ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ಹಲೋ, ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಆಶಾ ಅಂತ ಮೇಡಮ್. ಯಾವೂರಿಂದ ಕರೆ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಲ್ಲಿ ಹೆಬ್ಬಾಳ ಮೇಡಮ್. ಸರಿ, ಮಾತಾಡಿ. ಮಾ ಡಾಕ್ಟರ್ ಇದಾರೆ ಆಶಾ ಅವರೇ. ಸರಿ ಮೇಡಮ್. ಹಲೋ, ಹಲೋ, ಹೇಳಿ ಅಮ್ಮ ಆಶಾ. ಅದೇ ಮೇಡಮ್, ನಂಗೆ ವೀಸಿಂಗ್ ಇದೆ 4 ಇಯರ್ಸ್ ಇಂದ. ಓಕೆ, ಹಲೋ, ಹಾ ಕೇಳಿಸ್ತಾ ಇದೆ ಅಮ್ಮ. 4 ಇಯರ್ಸ್ ಇಂದ ಏನ್ ಟ್ರೀಟ್ಮೆಂಟ್ ತಗೊಂತಿದ್ದೀರಾ? ಅದೇ ಮೇಡಮ್, ರೆವಲೈಸರ್ ಅಂತ ಕೊಟ್ಟಿದ್ದಾರೆ ಮೇಡಮ್. ಓಕೆ, ಅದರಿಂದ ಫುಲ್ ಅಂದ್ರೆ ಅದು ತಗೊಂಡ್ರೆ ಕಂಟ್ರೋಲ್ ಆಗುತ್ತೆ ಮೇಡಮ್. ಓಕೆ, ಇದು ನೈಟ್ ಆದ್ರೆ ತುಂಬಾ ಬರುತ್ತೆ ಮೇಡಮ್, ಡಸ್ಟ್ ಅಲರ್ಜಿ ಆದ್ರೆ, ಆಮೇಲೆ ಈ ಹೊಗೆ ಆತರ ಬರುತ್ತೆ ನೋಡಿ ಮೇಡಮ್. ಹೌದು, ಆತರ ಎಲ್ಲ ಆದ್ರೆ ಮತ್ತೆ ತಣ್ಣೀರು ಜಾಸ್ತಿ ಮುಟ್ಟಿದ್ರೆ ತುಂಬಾ ಕೋಲ್ಡ್ ಆಗುತ್ತೆ, ಕೋಲ್ಡ್ ಆಗಿ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಮೇಡಮ್. ಓಕೆ ಅಮ್ಮ, ಸೊ ನೋಡಿ, ಕಂಟ್ರೋಲ್ ಆಗೋದಕ್ಕೆ ಅಂತ ನೀವು ಡಾಕ್ಟರ್ಸ್ ಹತ್ರ ಹೋಗೋದಿಲ್ಲ, ಕಂಪ್ಲೀಟ್ ಆಗಿ ವಾಸಿ ಆಗ್ಲಿ ಅಂತ ನೀವು ಡಾಕ್ಟರ್ಸ್ ಹತ್ರ ಹೋಗ್ತಿರಲ್ವಾ? ಸೊ ಪದೇ ಪದೇ ಕಂಟ್ರೋಲ್ ಆಗ್ಲಿ ಅಂತ ನೀವು ಇನ್ಹೇಲರ್ಸ್ ಎಲ್ಲ ಯೂಸ್ ಮಾಡ್ತಾ ಹೋದ್ರೆ ಸೊ ಓನ್ಲಿ ಕಂಟ್ರೋಲ್ ಆಗುತ್ತೆ, ಅದನ್ನ ಓನ್ಲಿ ತಾತ್ಕಾಲಿಕ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ನಿಮ್ಗೆ ಒಂದು ಪರ್ಮನೆಂಟ್ ರಿಸಲ್ಟ್ ಬೇಕು, ನಿಮ್ಮ ಕಾಯಿಲೆ ವಾಸಿ ಆಗ್ಬೇಕು, ಅದು ಕ್ಯೂರ್ ಆಗ್ಬೇಕು ಅಂದ್ರೆ ಖಂಡಿತ ಹೋಮಿಯೋಪತಿ ಟ್ರೀಟ್ಮೆಂಟ್ ಒಂದ್ಸಲ ತಗೊಂಡ್ ನೋಡಿ ಅಮ್ಮ. ಯಾಕಂದ್ರೆ ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈಗ 4 ವರ್ಷದಿಂದ ಸಫರ್ ಆಗ್ತಾನೆ ಇದ್ದೀರಾ, ಒಂದಾದಲ್ಲಿ ಒಂದ್ ಮೆಡಿಕೇಶನ್ ಜಾಸ್ತಿ ಆಗ್ತಾನೆ ಇದೆ. ಹೌದು ಮೇಡಮ್. ಬಟ್ ಪ್ರಾಬ್ಲಮ್ ಎಲ್ಲಿದೆ ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಆ ಪ್ರಾಬ್ಲಮ್ ಈಗ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಯಾವ ತರ ಇರಬೇಕು ಅಂದ್ರೆ ಬರೀ ತಗೊಂಡ ತಕ್ಷಣ ಅಷ್ಟೇ ಅಲ್ಲ, ಒಂದು ಸಲ ನೀವು ಟ್ರೀಟ್ಮೆಂಟ್ ತಗೊಂಡು ಆ ಟ್ರೀಟ್ಮೆಂಟ್ ಅನ್ನ ಸ್ಟಾಪ್ ಮಾಡಿದ್ರು ಕೂಡ ಈ ಪದೇ ಪದೇ ಫ್ಯೂಚರ್ ಅಲ್ಲಿ ಈ ಸಿಂಪ್ಟಮ್ಸ್ ನಿಮಗೆ ಬರಬಾರ್ದು. ಆ ಸಿಂಪ್ಟಮ್ಸ್ ಇಂದ ಮತ್ತೆ ಫ್ಯೂಚರ್ ಅಲ್ಲೂ ಕೂಡ ಫರ್ದರ್ ಕಾಂಪ್ಲಿಕೇಶನ್ಸ್ ಕೂಡ ಬರಬಾರ್ದು. ಆ ತರ ನಾವಿಲ್ಲಿ ಒಂದು ಶಾಶ್ವತ ಅಥವಾ ಕಂಪ್ಲೀಟ್ ರಿಸಲ್ಟ್ ಕೊಡೋದಕ್ಕೆ ನಾವು ಹೆಲ್ಪ್ ಮಾಡಬಹುದು. ಹೌದಾ ಮೇಡಮ್? ಅದೇ ಮೇಡಮ್, ನೈಟ್ ಆದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನನಗೆ, ವಾಮಿಟ್ ಬರೋಕ್ ಸ್ಟಾರ್ಟ್ ಆಗುತ್ತೆ, ಕೆಮ್ಮು ಸ್ಟಾರ್ಟ್ ಆಗುತ್ತೆ, ಅದರಿಂದ ಉಸಿರಾಟ ತುಂಬಾ ಜಾಸ್ತಿ ಆಗುತ್ತೆ, ಉಸಿರಾಡೋದಕ್ಕಾಗಲ್ಲ ಆಗಿರೋದ್ರಿಂದ. ಆಲ್ರೆಡಿ ನೀವು ಏನ್ ಮಾತ್ರೆ ತಗೊಂತಿದ್ದೀರಲ್ವಾ, ಆ ಮಾತ್ರೆ ಮತ್ತೆ ಇನ್ನೆಲ್ಲಸು ಕೂಡ ಪದೇ ಪದೇ ತಗೊಳ್ಳೋದ್ರಿಂದ ಮತ್ತೆ ನೀವು ದಪ್ಪ ಆಗೋದಾಗ್ಬೋದು, ಸುಸ್ತಾಗೋದಾಗ್ಬೋದು, ಹೇರ್ ಫಾಲ್ ಆಗೋದಿರ್ಬೋದು, ಜಾಯಿಂಟ್ಸ್ ಪೇನ್ ಬರೋದಿರ್ಬೋದು, ಎಲ್ಲಾನು ಮತ್ತೆ ಇದರಿಂದ ಇನ್ನೂ ಸೈಡ್ ಎಫೆಕ್ಟ್ಸ್ ಕೂಡ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತಮ್ಮ. ಸೊ ಹೀಗಾಗಿ ಇಷ್ಟು ಆಗ್ತಿದೆ ನನಗೆ. ಹಾ, ಅದಕ್ಕೆ ಹೇಳ್ತಿರೋದು, ಒಂದ್ಸಲ ನ್ಯಾಚುರಲ್ ಟ್ರೀಟ್ಮೆಂಟ್ ತಗೊಂಡ್ ನೋಡಿ, ಕಾಯಿಲೆಯನ್ನ ಅದನ್ನ ರೂಟ್ ಸಮೇತ ತೆಗೆದು ಹಾಕಿದ್ರೆ ನಿಮ್ಗೆ ಈ ಪದೇ ಪದೇ ಮಾತ್ರೆ ನುಂಗೋ ಅವಶ್ಯಕತೆ ಖಂಡಿತ ಬರೋದಿಲ್ಲ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ಸೊ ಅಲರ್ಜಿನಲ್ಲಿ ಟೈಪ್ಸ್ ಗಳ ಬಗ್ಗೆ ಹೇಳ್ತಾ ಹೋದ್ರಿ. ಸೊ ಒಂದೊಂದ್ರದ್ದು ಒಂದೊಂದು ಬೇರೆ ಬೇರೆ ರೀತಿಯಾಗಿರುವಂತಹ ಲಕ್ಷಣಗಳಿರುತ್ತೆ ಅಂತ ಅನ್ಕೊಳ್ತೀನಿ ಡಾಕ್ಟರ್. ಸೊ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ, ಸೊ ಅಲರ್ಜಿಕ್ ರೈನೈಟಿಸ್ ಅದರದ ಲಕ್ಷಣಗಳು ಯಾವ ತರ ಕಾಣಿಸ್ಕೊಳ್ತಾರೆ? ಸೊ ಯೂಶಲಿ ಅಲರ್ಜಿಕ್ ರೈನೈಟಿಸ್ ಅನ್ನೋದು ಯೂಶಲಿ ನಾವು ಚಿಕ್ಕ ಮಕ್ಕಳರಿಂದ ಅಡಲ್ಟ್ಸ್ ಅಲ್ಲೂ ವಯಸ್ಕರಲ್ಲೂ ಕೂಡ ಕಾಮನ್ ಆಗಿ ನೋಡ್ತಾ ಬರ್ತೀವಿ. ಸೊ ಈ ಅಲರ್ಜಿಕ್ ರೈನೈಟಿಸ್ ಅನ್ನೋದೇನು ಅಂದ್ರೆ, ಸೊ ಇನ್ಫ್ಲಾಮೇಷನ್ ಆಫ್ ದಿ ನೋಸ್ ಅಂತ ಹೇಳ್ತೀವಿ. ಸೊ ಅಂದ್ರೆ, ಸೊ ನೋಸ್ ನ ಭಾಗದಲ್ಲಿ ಸ್ವೆಲ್ಲಿಂಗ್ ಆಗುವಂತದ್ದು ಇರ್ಬೋದು, ರೆಡ್ನೆಸ್ ಆಗುವಂತದ್ದು ಇರ್ಬೋದು, ಇನ್ಫ್ಲಾಮೇಷನ್ ಅಂದ್ರೆ ಇಚ್ಚಿನೆಸ್ ಆಗುವಂತದ್ದು ಇರ್ಬೋದು. ಸೊ ಇದು ಇನ್ಫ್ಲಾಮೇಷನ್ ಆಫ್ ದಿ ನೋಸ್ ಅಂತ ಒಂದು ಸಲ ಕಾಣಿಸ್ಕೊಂಡಾಗ, ಸೊ ಮೇನ್ ಕಂಪ್ಲೇಂಟ್ಸ್ ಅಥವಾ ಸಿಂಪ್ಟಮ್ಸ್ ಏನ್ ಕಾಣಿಸ್ಕೊಳ್ಳುತ್ತೆ ಅಂದ್ರೆ, ಸೊ ಇವಾಗ ಎಷ್ಟೋ ಜನ ಪೇಷಂಟ್ಸ್ ಬಂದಿರ್ತಾರೆ, ಸೊ 2 ಇಯರ್ಸ್ ಮಗು ಕೂಡ ಇರುತ್ತೆ ಅಥವಾ ಅಡಲ್ಟ್ಸ್ ಇರ್ತಾರೆ. ಸೊ ಮೇನ್ ಕಂಪ್ಲೇಂಟ್ಸ್ ಏನಿರುತ್ತೆ ಅಂದ್ರೆ, ಸ್ವಲ್ಪ ನಮ್ಗೆ ಧೂಳಿಗೆ ಹೋದ್ರೂ ಕೂಡ ರಿಪೀಟೆಡ್ ಆಗಿ ಸೀನ್ ಬರ್ತಾ ಇರುತ್ತೆ, ಸ್ನೀಸಿಂಗ್ ರಿಪೀಟೆಡ್ ಆಗಿ ಆಗ್ತಾ ಇರುತ್ತೆ, ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ನಮ್ಗೆ ಸ್ನೀಸಿಂಗ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಸ್ವಲ್ಪ ತಲೆ ಸ್ನಾನ ಮಾಡಿದ್ರೂ ಕೂಡ ತಕ್ಷಣ 2-3 ಅವರ್ಸ್ ತನಕ ಸ್ನೀಸಿಂಗ್ ಸೀನ್ ಅರ್ಲಿ ಮಾರ್ನಿಂಗ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಒಗ್ಗರಣೆ ಸ್ಮೆಲ್ ಇಂದನೂ ಕೂಡ ನಮ್ಗೆ ಸ್ನೀಸಿಂಗ್ ಬರ್ತಾ ಇರುತ್ತೆ, ಪರ್ಫ್ಯೂಮ್ ಸ್ಮೆಲ್ ಇಂದನೂ ನಮ್ಗೆ ಆಗೋದಿಲ್ಲ, ಅದರಿಂದನೂ ಕೂಡ ಅಲರ್ಜಿಕ್ ರಿಯಾಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಮೇನ್ ಆಗಿ ಹೊಗೆಯಿಂದನೂ ಕೂಡ ಎಷ್ಟೋ ಜನ ಪೇಷಂಟ್ಸ್ ಗೆ, ಎಷ್ಟೋ ಜನಗೆ ಹೆವಿ ಸ್ಮೆಲ್ಸ್ ಇಂದನೂ ಕೂಡ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಎಷ್ಟೋ ಜನ ಪೇಷಂಟ್ಸ್ ಗೆ ಬ್ಲಾಕೇಜ್ ಆಫ್ ದಿ ನೋಸ್ ಇದ್ರೆ, ಇನ್ನೂ ಕೆಲವೊಂದು ಪೇಷಂಟ್ ಗೆ ಕಂಟಿನ್ಯೂಸ್ ಆಗಿ ಸೊ ಮೂಗು ಕಟ್ಕೊಳ್ಳೋದ್ರ ಜೊತೆಗೆ ಸೊ ರನ್ನಿಂಗ್ ನೋಸ್ ಕೂಡ ಇರುತ್ತೆ. ಸೊ ಈ ರನ್ನಿಂಗ್ ನೋಸ್ ಇಂದ ಸೊ ರೆಡ್ನೆಸ್ ಕಾಣಿಸ್ಕೊಳ್ಳುವಂಥದ್ದು, ಇಚ್ಚಿನೆಸ್ ಕಾಣಿಸ್ಕೊಳ್ಳುವಂಥದ್ದು, ಸೊ ಪದೇ ಪದೇ ಸ್ನೀಸಿಂಗ್ ಆಗ್ತಾ ಇರೋದ್ರಿಂದ ಅಥವಾ ನೋಸ್ ಬ್ಲಾಕ್ ಆಗ್ತಾ ಇರೋದ್ರಿಂದ ಸೊ ಪೇಷಂಟ್ಸ್ ಗೆ ತುಂಬಾನೇ ಇರಿಟೇಷನ್ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಕಣ್ಗಳು ರೆಡ್ ಆಗುವಂಥದ್ದು ಇರ್ಬೋದು, ಕಣ್ಣಿನ ಭಾಗದಲ್ಲಿ ಇಚ್ಚಿನೆಸ್ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು. ಸೊ ಇದರಿಂದ ವಿಪರೀತವಾಗಿ ರಿಪೀಟೆಡ್ ಆಗಿ ಸ್ನೀಸ್ ಆಗ್ತಾ ಇರೋದ್ರಿಂದ, ಕೋಲ್ಡ್ ಅಥವಾ ಶೀತ ರಿಪೀಟೆಡ್ ಆಗಿ ಆಗ್ತಾ ಇರೋದ್ರಿಂದ, ತಲೆನೋವು ಕಾಣಿಸ್ಕೊಳ್ಳುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ಸ್ ಕಾಣಿಸ್ಕೊಳ್ಳುವಂಥದ್ದು, ಇಂಥ ಒಂದು ಎಲ್ಲಾ ಲಕ್ಷಣಗಳಿಗೆ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಸೊ ಈ ಅಲರ್ಜಿಕ್ ರೈನೈಟಿಸ್ ಬರೋದಕ್ಕೆ ಕಾರಣಗಳನ್ನು ನೋಡೋದಾದ್ರೆ, ಖಂಡಿತ ಇದನ್ನ ಹೆರಿಡಿಟರಿ ಟೆಂಡೆನ್ಸಿ ಇಂದ ಅಂತಾನು ಹೇಳ್ಬೋದು, ಎನ್ವೈರೋನ್ಮೆಂಟಲ್ ಚೇಂಜಸ್ ಇಂದ ಅಂತ ಹೇಳ್ಬೋದು, ಈ ವಾತಾವರಣ ಚೇಂಜಸ್ ಇಂದ, ಜೆನೆಟಿಕ್ ಫ್ಯಾಕ್ಟರ್ಸ್ ಇಂದ ಈ ಅಲರ್ಜಿಕ್ ರೈನೈಟಿಸ್ ಸಿಂಪ್ಟಮ್ಸ್ ಗಳಿಗೆ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಯೂಶುವಲಿ ಇದನ್ನ ನಾವು ಮಕ್ಕಳರಲ್ಲೂ ನೋಡ್ತಾ ಬರ್ತೀವಿ, ಅಡಲ್ಟ್ಸ್ ಅಲ್ಲೂ ಕೂಡ ನೋಡ್ತಾ ಬರ್ತೀವಿ. ಸೊ ಇದಕ್ಕೆ ಯಾವುದೇ ರೀತಿ ಸ್ಪೆಸಿಫಿಕ್ ಏಜ್ ಅಂತ ಅನ್ನೋದಲ್ಲ,
ಮೇನ್ ಆಗಿ ಟ್ರಿಗರ್ ಫ್ಯಾಕ್ಟರ್ಸ್ ನೋಡಿದಾಗ ಎಷ್ಟೋ ಜನ ಪೇಷಂಟ್ ಕೇಳ್ತೀವಿ, ಸೊ 3 ಇಯರ್ಸ್ ಇಂದ ನಿಮ್ಗೆ ಬಂದಿದೆ ಅಂದ್ರೆ, ಸೊ 3 ಇಯರ್ಸ್ ಬ್ಯಾಕ್ ಏನಾದ್ರೂ ಒಂದು ಕಾರಣ ಇದ್ದಿರೋದು ನಿಮ್ಗೆ ಗೊತ್ತಿರೋ ಪ್ರಕಾರ, ಸೊ ಪ್ಲೇಸ್ ಏನಾದ್ರೂ ಚೇಂಜ್ ಆಗಿರೋದು ಅಥವಾ ವಾಟರ್ ಚೇಂಜಸ್ ಆಗಿರೋದು, ಡಸ್ಟ್ ಅಲ್ಲಿ ಹೋಗಿರೋದು, ಏನಾದ್ರೂ ಸಡನ್ ಆಗಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಕಾಣಿಸ್ಕೊಂಡಿತ್ತ? ಸೊ ಖಂಡಿತ ಎಷ್ಟೋ ಜನ ಪೇಷಂಟ್ಸ್ ಗೆ ಎಕ್ಸಾಕ್ಟ್ ಕಾಸ್ ಗೊತ್ತಿರೋದಿಲ್ಲ, ಬಟ್ ಕೆಲವೊಂದು ಪೇಷಂಟ್ಸ್ ಗೆ ಖಂಡಿತ ಕಾಸಸ್ ಗೊತ್ತಿರುತ್ತೆ. ಸೊ ನಾವು ಒಂದು ಏರಿಯಾದಲ್ಲಿ ಹೋಗಿದ್ವಿ, ಕೆಲಸ ಮಾಡ್ತಾ ಇದ್ವಿ, ಅಲ್ಲಿ ತುಂಬಾನೇ ಡಸ್ಟ್ ಇತ್ತು, ಆ ಡಸ್ಟ್ ಫಾರ್ಮೇಶನ್ಸ್ ಇಂದ ಅವಾಗ ನನಗೆ ರಿಪೀಟೆಡ್ ಆಗಿ ಕೆಮ್ಮು ಮತ್ತೆ ಅಲರ್ಜಿ ಸ್ಟಾರ್ಟ್ ಆಯ್ತು, ಅಲ್ಲಿಂದಲೇ ನಮಗೆ ಶುರು ಆಗಿದೆ, ಇದು ಕಡಿಮೆನೇ ಆಗ್ತಾ ಇಲ್ಲ. ಸೊ ಖಂಡಿತ ಈ ಫ್ಯಾಕ್ಟರ್ಸ್ ನಿಮಗೆ ಬರೋದಕ್ಕೆ ಕಾರಣ ಆಲ್ರೆಡಿ ಇದು ಅಲರ್ಜಿಕ್ ರಿಯಾಕ್ಷನ್ಸ್ ಅಥವಾ ಬ್ಯಾಕ್ಟೀರಿಯಲ್ ವೈರಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರೋದ್ರಿಂದ ಪ್ರಾಬ್ಲಮ್ ನಿಮಗೆ ಒಳಗಡೆಯಿಂದ ಸ್ಟಾರ್ಟ್ ಆಗಿರುತ್ತೆ. ಸೊ ರಿಪೀಟೆಡ್ ಆಗಿ ಸ್ನೀಸ್ ಆಗ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ ಅಥವಾ ನೋಸ್ ಬ್ಲಾಕ್ ಆಗ್ತಾ ಇದೆ. ಸೊ ಒಂದು ಆಂಟಿ ಸಿಟ್ರಿಜನ್ ಟ್ಯಾಬ್ಲೆಟ್ಸ್ ಇರಬಹುದು ಅಥವಾ ಆಂಟಿ ಅಲರ್ಜಿಕ್ ಯಾವುದೇ ಒಂದು ಟ್ಯಾಬ್ಲೆಟ್ಸ್ ಗಳನ್ನ ನೀವು ತಗೊಂತೀರಾ, ಅದು ತಕ್ಕಮಟ್ಟಿಗೆ ನಿಮಗೆ ತಕ್ಷಣ ಸ್ನೀಸ್ ಕಮ್ಮಿ ಆಗೋದಕ್ಕೆ, ಸ್ನೀಸಿಂಗ್ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಒಳಗಡೆ ಆಗಿರುವ ಅಲರ್ಜಿ ಇನ್ಫೆಕ್ಷನ್ ಅಥವಾ ಇನ್ಫ್ಲಾಮೇಷನ್ ಕಂಪ್ಲೀಟ್ ಆಗಿ ಹೋದ್ರೆ ಮಾತ್ರ ನಿಮಗೆ ಒಂದು ಶಾಶ್ವತ ರಿಸಲ್ಟ್ ಸಿಗುತ್ತೆ. ಸೊ ಓನ್ಲಿ ಸೂಪರ್ಫಿಷಿಯಲಿ ಕಾಣಿಸ್ಕೊಳ್ತಾ ಇರುವಂತ ನೀವು ಸಿಂಪ್ಟಮ್ಸ್ ಗೆ ಮಾತ್ರ ತಗೊಂಡ್ರೆ, ಸೊ ಆ ಪ್ರಾಬ್ಲಮ್ ಒಳಗಡೆಯಿಂದ ಸ್ಟೆಪ್ ಬೈ ಸ್ಟೆಪ್ ಅದು ಒಳಗಡೆ ಬೆಳ್ಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು? ಮಲ್ಲಪ್ಪ. ಯಾವ್ರಿಂದ ಕರೆ ಮಾಡ್ತಿದ್ದೀರಾ? ಮಾತಾಡಿ ಡಾಕ್ಟರ್ ಇದಾರೆ, ಏನ್ ಸಮಸ್ಯೆ ಅಂತ ತಿಳಿಸಿ ಸರ್ ನೇರವಾಗಿ. ಹಲೋ ಡಾಕ್ಟರ್, ಏನ್ರಿ ಕಫ ಜಾಸ್ತಿ ಕೆಪ್ಪೈತ್ರಿ, ಬಹಳ ಅಲರ್ಜಿ ಐತ್ರಿ. ಓಕೆ, ಯಾವಾಗಿಂದಿದೆ? ಈಗ ಕನಿಷ್ಠ ಒಂದು 1 ಇಯರ್ ಆಯ್ತ್ರಿ, 1 ವರ್ಷ ಆಯ್ತ್ರಿ. ಓಕೆ, ಓನ್ಲಿ ಕಫ ಬರುತ್ತಾ ಅಥವಾ ಕೆಮ್ಮ ಏನಾದ್ರೂ ಇರುತ್ತಾ ಅಥವಾ ಥ್ರೋಟ್ ಇನ್ಫೆಕ್ಷನ್ ಆಗುತ್ತಾ, ಥ್ರೋಟ್ ಇರಿಟೇಷನ್ ಆಗೋದು, ಏನಾದ್ರೂ ಈ ತರ ಏನಾದ್ರೂ ಸಿಂಪ್ಟಮ್ಸ್ ಇದೇನಾ? ಅಲರ್ಜಿ ಐತ್ರಿ ಮೇಡಮ್, ಕಫ ಜಾಸ್ತಿ ಬರುತ್ತೆ. ಅಲರ್ಜಿ ಅಂದ್ರೆ ಯಾವ ತರ? ಏನ್ರಿ ಅಲರ್ಜಿ ಅಂದ್ರೆ ಯಾವ ತರ ಸಿಂಪ್ಟಮ್ಸ್ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ತಿಂಡಿ ಬರುತ್ತೆ ಮೇಡಮ್. ಆ ಸ್ಕಿನ್ ಎಲ್ಲ ಇಚ್ಚಿನೆಸ್ ಆಗುತ್ತಾ, ಇಚ್ಚಿಂಗ್ ಆಗುತ್ತಾ? ಓಕೆ, ಇದನ್ನು ಕೂಡ 1 ವರ್ಷದಿಂದನೇ ಬರ್ತಾ ಇದೇನಾ? ಕಫ ಆಚೆ ಬರುತ್ತಾ? ಸೊ ಖಂಡಿತ ನೋಡಿ, ರಿಪೀಟೆಡ್ ಆಗಿ ಕಫ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, 1 ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಯಾವಾಗ ಈ ಕಫ ಬರ್ತಾ ಇರುತ್ತೆ? ಸೊ ನಿಮ್ಮ ಚೆಸ್ಟ್ ಭಾಗದಲ್ಲಿ ಕಂಜೆಷನ್ ತುಂಬಾ ಜಾಸ್ತಿ ಆಗುತ್ತೆ, ಆಮೇಲೆ ಉಸಿರಾಟ ತೊಂದರೆ ಆಗುತ್ತೆ, ಆಮೇಲೆ ವೀಸಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅವಾಗ ಆಸ್ತಮ ಆಗಿದೆ ಅಂತ ಹೇಳ್ಬಿಟ್ಟು, ಸೊ ಲೈಫ್ ಲಾಂಗ್ ನಿಮ್ಗೆ ಯೂಸ್ ಮಾಡೋದಿಕ್ಕೆ ಇನ್ಹೇಲರ್ಸ್ ಕೊಡ್ತಾರೆ, ಪಂಪ್ಸ್ ಗಳನ್ನ ಕೊಡ್ತಾರೆ. ಸೊ ಹೀಗಾಗಿ ಫಸ್ಟ್ ಬ್ಲಡ್ ಅಲ್ಲಿ ಇರುವಂತದ್ದು ಅಥವಾ ನಿಮ್ಮ ಶ್ವಾಸಕೋಶದಲ್ಲಿ ಉಂಟಾಗಿರುವಂತ ಅಲರ್ಜಿಕ್ ಮತ್ತೆ ಇನ್ಫೆಕ್ಷನ್ ಅನ್ನ ನಾವು ತೆಗೆದುಹಾಕೋದಿಕ್ಕೆ ಮೆಡಿಕೇಶನ್ಸ್ ಕೊಟ್ರೆ ನಿಮ್ಗೆ ಪರಿಹಾರ ಸಿಗುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ, ಈ ಅಲರ್ಜಿ ಇರೋರಿಗೆ ಸ್ಕಿನ್ ಅಲರ್ಜಿನೂ ಕೂಡ ಎಷ್ಟೋ ಜನ ಪೇಷಂಟ್ಸ್ ಅಲ್ಲಿ ನಾವು ನೋಡ್ತಾ ಬರ್ತೀವಿ ಅಂತ. ಸೊ ಹೀಗಾಗಿ ಒಳಗಡೆ ಸ್ಟಾರ್ಟ್ ಆಗಿರೋ ಅಲರ್ಜಿಗೆ ಮೇಲೆಯಿಂದ ಮಾತ್ರ ತಗೊಂಡು ವಾಸಿ ಮಾಡ್ಕೊಳ್ಳೋದಲ್ಲ. ಸೊ ಒಳಗಡೆ ಅಲರ್ಜಿ ಸ್ಟಾರ್ಟ್ ಆಗಿರೋದನ್ನ ಅದನ್ನ ನಾವು ಬುಡದಿಂದ ಕ್ಲಿಯರ್ ಮಾಡ್ತಾ ಬಂದ್ರೆ, ಸೊ ನಾಟ್ ಓನ್ಲಿ ಇವಾಗ ಕಫ ಗಟ್ಟಿರೋದು ಅಷ್ಟೇ ಅಲ್ಲ, ಇದರಿಂದ ಮುಂದೆ ಉಂಟಾಗ್ತಿರುವಂತ ಕಾಂಪ್ಲಿಕೇಶನ್ಸ್ ಗಳನ್ನ ಅವಾಯ್ಡ್ ಮಾಡೋದಕ್ಕೂ ಹೆಲ್ಪ್ ಮಾಡಬಹುದು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೇರವಾಗಿ ನೀವು ಕೂಡ ಡಾಕ್ಟರ್ನ ಭೇಟಿ ಮಾಡಬಹುದು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಅಲರ್ಜಿ ಹಾಗೆ ಅಸ್ತಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ನೀವು ಕೂಡ ಅಲರ್ಜಿ ಅಸ್ತಮ ಸಮಸ್ಯೆಗಳಿಗೆ ಒಳಗಾಗಿದ್ದೀರಾ, ಇನ್ನು ಇದಕ್ಕೆ ಚಿಕಿತ್ಸೆ ಬೇಕು ಅಂತಂದ್ರೆ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್, ನಾನು ಶ್ರೀನಿವಾಸ್ ಅಂತ, ಚನ್ನಪಟ್ಟಣದಿಂದ ಮಾತಾಡಿ. ಶ್ರೀನಿವಾಸ್ ಡಾಕ್ಟರ್ ಇದಾರೆ. ಹಲೋ, ಹಲೋ ಮೇಡಮ್, ನಂಗೆ 2000 ಇಸ್ವಿಯಿಂದ ಅಲರ್ಜಿ ಬಂದು ಆಮೇಲೆ ಆಸ್ತಮಾ, ಈಗ ನನಗೆ ಇನ್ಹೇಲರ್ ತಗೊಂತಾ ಇದೀನಿ. ಇನ್ಹೇಲರ್ ಸ್ಟಾರ್ಟ್ ಮಾಡಿದೀರಾ? ಹಾ, 2000 ಇಸ್ವಿಯಿಂದ ನನಗೆ ಇದೆ. ಸರಿ, ಬಟ್ ಈಗ ಇನ್ಹೇಲರ್ ತಗೊಂತೀನಿ, ಮರಾಗಿದ್ದೀನಿ ಪರವಾಗಿಲ್ಲ. ಓಕೆ, ನಮ್ ಮಿಸ್ಸಸ್ ಗೆ ಈಗ 1 ವರ್ಷದಿಂದ ಓಕೆ, ಅವ್ರಿಗೆ ತುಂಬಾ ಸೀನ್ ಬರ್ತಾ ಇರುತ್ತೆ. ಓಕೆ, ಒಂದ್ಸರಿ ಹಿಂಗೆ ತುಂಬಾ ಹೊಗೆ ಬಂದಾಗ ಅವ್ರಿಗೆ ತುಂಬಾ ಉಸಿರಾಡಕ್ಕೆಲ್ಲ ಕಷ್ಟ ಆಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರಿ. ಯೂಶಲಿ ಇದನ್ನ ಅಲರ್ಜಿ ಕ್ರೈನೈಟಿಸ್ ಅಂತ ಹೇಳ್ತೀವಿ. ಸೊ ಅಲರ್ಜಿ ಕ್ರೈನೈಟಿಸ್ ಅದನ್ನ ಬೇಗ ಕ್ಯೂರ್ ಆಗ್ಲಿಲ್ಲ, ಅದು ಒಳಗಡೆ ಅಲರ್ಜಿ ಹೀಗೆ ಬೆಳ್ಕೊಂತಾ ಇದೆ ಅಂದ್ರೆ, ಸೊ ಕೆಮ್ಮು ಬರಕ್ ಶುರು ಆಗುತ್ತೆ, ಆಮೇಲೆ ಸೊ ಕಫ ಗಟ್ಟಕ್ ಶುರು ಆಗುತ್ತೆ, ಆಮೇಲೆ ಉಸಿರಾಟ ತೊಂದ್ರೆ, ವೀಸಿಂಗ್ ಅಂತ ಹೇಳ್ಬಿಟ್ಟು ಮತ್ತೆ ಡಾಕ್ಟರ್ ಅವರಿಗೂ ಕೂಡ ಇನ್ಹೇಲರ್ ಸ್ಟಾರ್ಟ್ ಮಾಡಿಸ್ತಾರೆ. ಸೊ ನೋಡಿ, ಯಾವಾಗ್ಲೂ ಅಕ್ಯೂಟ್ ಸ್ಟೇಜ್, ಕ್ರಾನಿಕ್ ಸ್ಟೇಜ್ ಅಂತ ಎರಡು ಬರುತ್ತೆ. ಅಕ್ಯೂಟ್ ಸ್ಟೇಜ್ ಅಂದ್ರೆ ಇನ್ನು ಇವಾಗ ಸ್ಟಾರ್ಟ್ ಆಗಿರೋದು. ಸೊ ಅದನ್ನ ಪ್ರೈಮರಿ ಸ್ಟೇಜ್ ಅಲ್ಲಿ ಇರಬೇಕಾದ್ರೆ ನೀವು ಕರೆಕ್ಟ್ ಆಗಿ ನ್ಯಾಚುರಲ್ ಆಗಿರುವಂತ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡಿಸಿದ್ರೆ ಆ ಅಲರ್ಜಿಕ್ ಸಿಂಪ್ಟಮ್ಸ್ ಏನಿದೆ ಕಂಪ್ಲೀಟ್ಲಿ ಕ್ಯೂರ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡಬಹುದು. ಯೂಶಲಿ ಇವಾಗ ನೋಡಿ, ಪದೇ ಪದೇ ಅರ್ಲಿ ಮಾರ್ನಿಂಗ್ ಎಸ್ಪೆಷಲಿ ಕಂಟಿನ್ಯೂಸ್ ಆಗಿ ಸೀನ್ ಬರುತ್ತೆ. ನೀವು ಅಂತ ಟೈಮ್ ಅಲ್ಲಿ ಏನಾದ್ರೂ ಒಂದು ಆಂಟಿಬಯೋಟಿಕ್ ಕೊಟ್ಟಿದ್ರೆ ಆ ಟೈಮ್ ಅಲ್ಲಿ ಅವ್ರು ಮಾತ್ರ ಆರಾಮಾಗ್ತಾರೆ. ಸೊ ನೆಕ್ಸ್ಟ್ ಡೇ ಮತ್ತೆ ಬರ್ತಾ ಇದೆ ಅಂದ್ರೆ, ಸೊ ಕಾಯಿಲೆ ಒಳಗಡೆಯಿಂದ ಬೆಳ್ಕೊಂಡಿದೆ, ಅಲರ್ಜಿ ಆಲ್ರೆಡಿ ಇಂಟರ್ನಲ್ ಇಂದ ಸ್ಟಾರ್ಟ್ ಆಗಿದೆ.
ಸೊ ಅಲರ್ಜಿ ಟೆಂಡೆನ್ಸಿ ತೆಗೆದಾಕೋದಕ್ಕೆ ಮೆಡಿಕೇಶನ್ಸ್ ಕೊಡ್ತಾ ಹೋಗ್ತೀವಿ. ಅಂಡ್ ಸ್ವಲ್ಪ ಯಾವ್ದು ಫುಡ್ ಹ್ಯಾಬಿಟ್ಸ್ ಅಲ್ಲಿ ಚೇಂಜಸ್ ಮಾಡ್ಕೋಬೇಕು, ಸ್ವಲ್ಪ ಲೈಫ್ ಸ್ಟೈಲ್ ಏನ್ ಚೇಂಜಸ್ ಮಾಡ್ಕೋಬೇಕು, ಈ ತರ ಅಲರ್ಜಿ ಮತ್ತೆ ಅಸ್ತಮಾ ಇರೋರಿಗೆ ಯಾವ ಫುಡ್ ಕರೆಕ್ಟ್ ಆಗಿ ತಗೊಂಬೇಕು, ಯಾವ್ದನ್ನ ಕರೆಕ್ಟ್ ಆಗಿ ತಗೊಂಬಾರ್ದು, ಅದನ್ನೆಲ್ಲ ಕೂಡ ನಾವು ಗೈಡ್ ಮಾಡ್ತಾ ಬರ್ತೀವಿ. ಆ ಪ್ರಕಾರ ಫಾಲೋಅಪ್ ಮಾಡಿದ್ರೆ ಸೊ ಬೇಗನೆ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ವೆಯ್ಟ್ ಮಾಡ್ತಾ ಇದಾರೆ. ಹಲೋ, ಹಲೋ, ನಮಸ್ಕಾರ. ತಲೆನೋವ್ಗೆ ಏನ್ ಮಾಡೋದು ಈಗ? ಅಮ್ಮ, ತಮ್ಮ ವಯಸ್ ಎಷ್ಟು, ಯಾರಕ್ ತಲೆನೋವು ಬರ್ತಾ ಇದೆ, ಎಷ್ಟು ವರ್ಷದಿಂದ ಇದೆ? ಮಾತಾಡಿ. ಅವ್ರಿಗೆ 27 ವರ್ಷ ಆಗಿದೆ ಅವ್ರಿಗೆ. ಓಕೆ ಮಾ, ಸೊ ಮೈಗ್ರೇನ್ ಇದೆ ಅಂತ ಹೇಳಿದ್ರಲ್ಲಮ್ಮ. ಹೌದು, ಸ್ವಲ್ಪ ಸಕ್ಕತ್ತೆ ತಲೆನೋವು, ವಾಂತಿ ಬಂದಾಗ ಆಗತ್ತೆ, ವಾಂತಿ ಮಾಡಕ್ ಆಗಲ್ಲ, ಊಟ ತಿಂದು. ಖಂಡಿತ ಅಮ್ಮ, ಅದಕ್ಕೆ ಹೇಳಿದ್ದು. ಸೊ ಸೊಲ್ಯೂಷನ್ ಇರುತ್ತೆ. ಇವಾಗ ಆ ಮೈಗ್ರೇನ್ ಎಷ್ಟು ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ದೀರಾ, ಓನ್ಲಿ ಇಂಗ್ಲಿಷ್ ಮೆಡಿಸಿನ್ ತಗೊಂತಾರೆ, ನೋವಿನ ಮಾತ್ರ ತಗೊಂತಾರೆ. ಸೊ ಅದಕ್ಕೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ಖಂಡಿತ ಕರ್ಕೊಂಡ್ ಬನ್ನಿ ಅವರಿಗೆ. ಈ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ನೀವು ಕರ್ಕೊಂಡ್ ಬಂದಾಗ ಒಂದ್ ಸಲ ಈ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಅವ್ರ ಕೋರ್ಸ್ ಅನ್ನ ಇರುತ್ತಮ್ಮ. ಸೊ ಮಂತ್ಲಿ ಒನ್ಸ್ ಅವ್ರು ಬರ್ತಾ ಇರ್ಬೇಕಾಗತ್ತೆ. ಸೊ ಮಂತ್ಲಿ ಒನ್ಸ್ ಅವ್ರು ಬಂದಾಗ ನಾವು ಕೊಡುವಂತ ಮೆಡಿಕೇಶನ್ಸ್ ಇಂದ ಕಾಯಿಲೆಯನ್ನ ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಬರ್ತೀವಿ. ಸೊ ಅವಾಗ ಏನಾಗುತ್ತೆ, ಈ ನೋವಿನ ಇಂಟೆನ್ಸಿಟಿ ಏನಿದೆ, ಇವಾಗ ದಿನ ದಿನ ಬರೋದು ಏನಾಗುತ್ತೆ, ಫಸ್ಟ್ 20-30% ಆರಾಮಾಗುತ್ತೆ, ಆಮೇಲೆ 50% ಆರಾಮಾಗುತ್ತೆ, ಆಮೇಲೆ 80%, ಆಮೇಲೆ 100%. ಈ ತರ ಹಂತ ಹಂತವಾಗಿ ಆ ನೋವನ್ನ ಕಡಿಮೆ ಮಾಡೋದಕ್ಕೆ ನಾವು ಮೆಡಿಕೇಶನ್ಸ್ ಕೊಡಬೇಕು ಅಂದ್ರೆ ಆ ನೋವು ಪದೇ ಪದೇ ಏನಿಗ್ ಬರ್ತಾ ಇದೆ, ಆ ನರಗಳ ವೀಕ್ ಆಗಿರೋದ್ರಿಂದ, ರಕ್ತ ಸಂಚಾಲನದಿಂದ, ಸೊ ಏನಿಗ್ ಡಿಸ್ಟರ್ಬೆನ್ಸ್ ಇಂದ ಈ ಬರ್ತಾ ಇದೆ, ಆ ಕಾರಣಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ರೆ ಅವ್ರಿಗೆ ಒಂದು ಶಾಶ್ವತ ಪರಿಹಾರ ಕೊಡಬಹುದು. ಈಗ ಎಲ್ಲಿ ಬರ್ಬೇಕು ನಾವು ಬಂದ್ರೆ? ನೀವ್ ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಹಲೋ. ಓಕೆ ಮಾ, ನೀವ್ ಯಾವ ಊರಿಂದ ಕಾಲ್ ಮಾಡ್ತಾ ಇದ್ರಿ ಅನ್ನೋದು ಗೊತ್ತಾಗ್ಲಿಲ್ಲ. ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ರೆ ನೋಡಿ, ಮಲ್ಲೇಶ್ವರಂ ಮತ್ತೆ ಜಯನಗರದಲ್ಲಿದೆ. ಮಲ್ಲೇಶ್ವರಂ 7th ಕ್ರಾಸ್, ಜಯನಗರ್ 4th ಬ್ಲಾಕ್. ಸೊ ನಿಮ್ಗೆ ಯಾವ್ದು ಹತ್ರ ಆಗತ್ತೆ ನಿಮ್ಗೆ ಗೊತ್ತಾಗತ್ತೆ, ನೀವು ಬರಬಹುದು. ಅಥವಾ ಟಿವಿ ಸ್ಕ್ರೀನ್ ಮೇಲೆ ಫಾರ್ ಡೀಟೇಲ್ಸ್ ಕಾಲ್ ಅಂತ ಫೋನ್ ನಂಬರ್ ಬರ್ತಾ ಇದೆ, 0804664777. ಈ ನಂಬರ್ ಗೆ ನೀವು ಕಾಲ್ ಮಾಡಿ ನಿಮ್ಗೆ ಯಾವ್ದು ಹತ್ತಿರದ ಶಾಖೆ ಅಂತ ತಿಳಿಸ್ಕೊಡ್ತಾರೆ. ಬೆಂಗಳೂರು ಬಿಟ್ಟು ಬೇರೆ ಭಾಗದಿಂದ ಕಾಲ್ ಮಾಡ್ತಾ ಇದ್ರೆ ಹುಬ್ಳಿ ಹಾಗೆ ದಾವಣಗೆರೆ ಮೈಸೂರಿನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ಸೊ ಆ ಬ್ರಾಂಚಸ್ ಕೂಡ ನೀವು ವಿಸಿಟ್ ಮಾಡಬಹುದು. ಸೊ ಅಸ್ತಮಾ ಅಲರ್ಜಿ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಅಲರ್ಜಿಕ್ ಬ್ರಾಂಕೈಟಿಸ್ ಕೂಡ ಒನ್ ಆಫ್ ದ ಟೈಪ್ ಅಂತ ಹೇಳಿದ್ರಿ, ಇದರಲ್ಲಿ ಲಕ್ಷಣಗಳು ಯಾವ ತರ ಇರುತ್ತೆ, ಇನ್ನು ಯಾರಲ್ಲಿ ಇದನ್ನ ನೋಡ್ತೀರಾ ಡಾಕ್ಟರ್? ಸೊ ಯೂಶ್ವಲಿ ಬ್ರಾಂಕೈಟಿಸ್ ಮತ್ತೆ ಅಸ್ತಮಾನಲ್ಲಿ ಏನ್ ಡಿಫ್ರೆನ್ಸ್ ನಾವು ನೋಡ್ತೀವಿ ಅಂತಂದ್ರೆ, ಯೂಶ್ವಲಿ ಬ್ರಾಂಕೈಟಿಸ್ ಎಷ್ಟೋ ಜನ ಅಸ್ತಮಾನೇ ಅಂತ ಅನ್ಕೊಂತಾರೆ. ಯೂಶ್ವಲಿ ಬ್ರಾಂಕೈಟಿಸ್ ಅಂದ್ರೆ, ಸೊ ಕ್ರಾನಿಕ್ ಕಾಫಿಗೆ ನಾವು ಬ್ರಾಂಕೈಟಿಸ್ ಅಂತ ಕರಿತೀವಿ. ಸೊ ಯೂಶ್ವಲಿ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ. ಎಷ್ಟೋ ಜನಕ್ಕೆ ಕೆಮ್ಮು ಒಂದ್ ಸಲ ಬಂದ್ರೆ, ಸೊ ವರ್ಷಂಗಟ್ಲೇನು ಆ ಕೆಮ್ಮು ಅವರಿಗೆ ಪದೇ ಪದೇ ಬರ್ತಾನೆ ಇರುತ್ತೆ, ಯಾವುದೇ ಒಂದು ಟ್ರೀಟ್ಮೆಂಟ್ ತಗೊಂಡ್ರು ಕಡಿಮೆ ಆಗ್ತಾ ಇರಲ್ಲ. ಸೊ ಅಂತದನ್ನ ನಾವು ಕ್ರಾನಿಕ್ ಕಾಫ್ ಅಂತೀವಿ. ಅಕ್ಯೂಟ್ ಕಾಫ್ ಅಂದ್ರೆ ಅದು ಸ್ವಲ್ಪ ಪದೇ ಪದೇ ಕಾಣಿಸ್ಕೊಳ್ಳೋದು, ಹೋಗೋದಕ್ಕೆ ನಾವು ಅಕ್ಯೂಟ್ ಬ್ರಾಂಕೈಟಿಸ್ ಅಂತ. ಓಕೆ, ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಕಾಲರ್ ವೆಯ್ಟ್ ಮಾಡ್ತಾ ಇದಾರೆ. ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಸೋಮಶೇಖರ್ ಅಂತ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಮೇಡಮ್, ಇಲ್ಲಿ ಬೆಂಗಳೂರಿಂದ ಮಾಕಿಯಲ್ಲಿ ಮಾತಾಡಿ ಡಾಕ್ಟರ್ ಇದಾರೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್, ನಮ್ಗೆ ಇವಾಗ ಒಂದ್ 6 ತಿಂಗಳಿಂದ ತಲೆನೋವು ಬರ್ತಾ ಇದೆ. ಓಕೆ. ತುಂಬಾ ಸಖತ್ತು ತಲೆನೋವು ಬರುತ್ತೆ. ಫಸ್ಟ್ ಒಂದ್ ಸೈಡ್ ತಲೆನೋವು ಬರುತ್ತೆ, ಮತ್ತೆ ತಲೆ ಎಲ್ಲ ಫುಲ್ ಸಖತ್ತು ನೋವು ಬರುತ್ತೆ. ಮೇಡಮ್, ಯಾವ ಟೈಮ್ ಅಲ್ಲಿ ತಲೆನೋವು ಜಾಸ್ತಿ ಆಗುತ್ತೆ ನಿಮ್ಗೆ? ಮೇಡಮ್, ಏನಾದ್ರೂ ಸಡನ್ ಆಗಿ ಬೆಳಕ್ ನೋಡಿದಾಗ, ಮಾರ್ನಿಂಗ್ ಬೆಳಿಗ್ಗೆ ಬೇಗ ಎದ್ದಾಗ. ಓಕೆ. ನ್ಯೂರೋಲಾಜಿಕಲ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ರಿಪೀಟೆಡ್ ಆಗಿ ಅದಕ್ಕೆ ನೀವು ಆಲ್ರೆಡಿ ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ. ಸೊ ಅದನ್ನು ಕೂಡ ಒಂದು ಕಾರಣ ಆಗುತ್ತೆ ನಿಮ್ಗೆ ಪದೇ ಪದೇ ತಲೆನೋವು ಬರ್ತಾ ಇರೋದಕ್ಕೆ. ಯೂಶ್ವಲಿ ಏನಾಗುತ್ತೆ, ಸೊ ನರಗಳ ದೌರ್ಬಲ್ಯತೆಯಿಂದ, ಸೊ ಮೇನ್ ಆಗಿ ಇದು ನ್ಯೂರೋಲಾಜಿಕಲ್ ಡಿಸೀಸ್ ಅಂತಾನೆ ಹೇಳ್ತೀವಿ, ಈವನ್ ಮೈಗ್ರೇನ್ಗೂ ಕೂಡ. ಸೊ ಹೀಗಾಗಿ ನೀವು ಯಾವಾಗ ತುಂಬಾ ತಲೆನೋವು ಬಂದಾಗ, ಅಥವಾ ನೀವು ಹೇಳ್ತಾ ಇದ್ದೀರಾ ಸನ್ ಎಕ್ಸ್ಪೋಸರ್ ಆದ್ರೂ ಬರುತ್ತೆ, ಅರ್ಲಿ ಮಾರ್ನಿಂಗ್ ಬರುತ್ತೆ, ಕೋಲ್ಡ್ ವೆದರ್ಗೂ ಕೂಡ ಕೆಲವೊಂದ್ಸಲ ಬರುತ್ತೆ, ಕೆಲವೊಬ್ಬರಿಗೆ ತುಂಬಾ ಜಾಸ್ತಿ ಗದ್ಲ ಅಥವಾ ಸೌಂಡ್ ಇಂದ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಸೊ ಬೆಳಕಿಂದನು ಕೂಡ ಬರ್ತಾ ಇರುತ್ತೆ. ಸೊ ಹೀಗಾಗಿ ಆ ನಾರ್ಮಲ್ ಪರ್ಸನ್ ಗೆ ನಿಮಗೆ ಏನ್ ಡಿಫರೆನ್ಸ್ ಆಗುತ್ತೆ ಅಂತಂದ್ರೆ, ಸೊ ಆಲ್ರೆಡಿ ಅದು ಸೆನ್ಸಿಟಿವಿಟಿ ಅಥವಾ ಅಲರ್ಜಿ ಸ್ಟಾರ್ಟ್ ಆಗಿರುತ್ತೆ. ಸೊ ನರಗಳ ದೌರ್ಬಲ್ಯತೆ ಸ್ಟಾರ್ಟ್ ಆಗಿರೋದ್ರಿಂದ, ಅಥವಾ ಬ್ರೈನ್ ಅಲ್ಲಿ ನರ್ವ್ಸ್ ವೀಕ್ ಆಗಿರೋದ್ರಿಂದ ರಿಪೀಟೆಡ್ ಆಗಿ ಮೈಗ್ರೇನ್ ಹೆಡ್ ಏಕ್ ಬರ್ತಾ ಇರುತ್ತೆ. ಸೊ ಹೀಗಾಗಿ ನೀವು ತಲೆನೋವಿಗೆ ಅಂತ ಮಾತ್ರೆ ತಗೊಂಬೇಡಿ. ಸೊ ತಲೆನೋವಿಗೆ ಕಾರಣ ಏನು, ಅದನ್ನ ನಾವು ರೂಟ್ ಇಂದ ತೆಗೆದುಹಾಕೋದಕ್ಕೆ ಮೆಡಿಕೇಶನ್ಸ್ ಅನ್ನ ಕೊಡ್ತಾ ಹೋದ್ರೆ, ನ್ಯಾಚುರಲ್ ಟ್ರೀಟ್ಮೆಂಟ್ ಮುಖಾಂತರ ಈ ಒಂದು ಮೈಗ್ರೇನ್ ಅಷ್ಟೇ ಅಲ್ಲ, ಸೊ ನಿಮ್ಮ ಫಿಡ್ಸ್ ಪ್ರಾಬ್ಲಮ್ ಗೂ ಒಂದು ಪರ್ಮನೆಂಟ್ ರಿಸಲ್ಟ್ ಕೊಡೋದಕ್ಕೂ ನಾವು ಹೆಲ್ಪ್ ಮಾಡಬಹುದು. ಮೇಡಮ್, ಇವಾಗ ಅವ್ರ ಹತ್ರ ಎಲ್ಲ ಚೆಕ್ ಮಾಡಿಸಿ ಟ್ಯಾಬ್ಲೆಟ್ ತಗೊಂಡಿದ್ವಿ. ಓಕೆ.
ಮತ್ತೆ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿ ಎಲ್ಲ ರಿಪೋರ್ಟ್ ಎಲ್ಲ ಬಂದಿದೆ, ರಿಪೋರ್ಟ್ ಅಲ್ಲೆಲ್ಲ ನಾರ್ಮಲ್ ಅಂತ ಬರ್ತಾ ಇದೆ. ಓಕೆ, ಸೊ ಆಲ್ರೆಡಿ ಬಟ್ ರಿಪೋರ್ಟ್ಸ್ ನಾರ್ಮಲ್ ಮೈಗ್ರೇನ್ ಅಂದ್ರೆ, ಸೊ ರಿಪೋರ್ಟ್ಸ್ ನಾರ್ಮಲ್ ಇದ್ರೆ ಮೈಗ್ರೇನ್ ಇರೋದಿಲ್ಲ ಅಂತ ಅಲ್ಲ, ಸೊ ನರಗಳ ವೀಕ್ ಆಗಿರೋದ್ರಿಂದ ಬಂದಿರುತ್ತೆ. ಆಲ್ರೆಡಿ ನೀವು ಫಿಟ್ಸ್ ಇದೆ ಅಂತ ಹೇಳಿದೀರಾ, ಅದಕ್ಕೆ ಮೆಡಿಕೇಶನ್ಸ್ ಕೂಡ ತಗೊಂತಾ ಇದ್ದೀರಾ, ಸೊ ಹೀಗಾಗಿ ಆ ಕಾರಣಗಳಿಂದ ರಿಪೀಟೆಡ್ ಆಗಿ ಪದೇ ಪದೇ ಬರ್ತಾ ಇದೆ ಅಂದ್ರೆ ಅಲ್ಲಿ ರಕ್ತ ಸಂಚಾರನೂ ಕೂಡ ಕರೆಕ್ಟ್ ಆಗಿ ಆಗ್ತಾ ಇರೋದಿಲ್ಲ. ಸೊ ಮೇನ್ ಆಗಿ ಆ ಯಾವ ಟ್ರಿಗರ್ ಫ್ಯಾಕ್ಟರ್ ಇಂದ ನಿಮ್ಗೆ ತಲೆನೋವು ಬರ್ತಾ ಇದೆ ಅಂತ ಫಸ್ಟ್ ನೀವು ತಿಳ್ಕೊಬೇಕು ಅಂದ್ರೆ, ಸೊ ಡೈರೆಕ್ಟ್ ಆಗಿ ಬಂದು ಒಂದ್ಸಲ ಕನ್ಸಲ್ಟ್ ಮಾಡಿ, ನ್ಯಾಚುರಲ್ ಟ್ರೀಟ್ಮೆಂಟ್ ಇರುತ್ತೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ, ಪದೇ ಪದೇ ಮತ್ತೆ ನಿಮ್ಗೆ ಲೈಫ್ ಲಾಂಗ್ ಗುಳಿಗೆಗಳು ತಗೊಳ್ಳುವಂತ ಅವಶ್ಯಕತೆ ಕೂಡ ಇರೋದಿಲ್ಲ. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಹಲೋ, ಹಲೋ ಹೇಳಿ, ಮಾತಮ್ಮ ಹೆಸರು ಮೇಡಮ್, ಮಾತಾಡಿ ಮಾ, ಡಾಕ್ಟರ್ ಇದಾರೆ, ಏನ್ ತೊಂದ್ರೆ ಇದೆ ಅಂತ ತಿಳಿಸಿ. ಮೇಡಮ್, ನನ್ ಮಗಳಿಗೆ 5 ವರ್ಷ ಇವಾಗ. ಓಕೆ, 2.5 ವರ್ಷದಿಂದ ಈ ತರ ಎಲ್ತ ಸ್ಟಾರ್ಟ್ ಆಗಿದ್ವು. ಓಕೆ, ಇವಾಗ ಮಕ್ಳ ಡಾಕ್ಟರ್ ತೋರಿಸಿದ್ರೆ ಅವರು ಮಿಷಿನ್ ಕೊಟ್ಟಿದ್ದಾರೆ ಮನೆಯಲ್ಲೇ ಗಾಳಿ ಕೊಡೋದಕ್ಕೆ. ಓಕೆ, ಅದು ಬುಟ್ ಕಾರ್ಟ್ ಮತ್ತೆ ಅಸ್ಟಲ್ ಎರಡನ್ನು ಕೊಡ್ತಾ ಇದೀನಿ ಮೇಡಮ್ ಈ 3 ಡೇಸ್ ಇಂದ. ಓಕೆ, ಅದು ಫುಲ್ ವಾಸಿ ಆಗುತ್ತಾ ಏನು ಅದ್ರ ಬಗ್ಗೆ ಏನು ಕೇಳಿ. ಓಕೆ ಅಮ್ಮ, ನೋಡಿ ಇವಾಗ ಮಗುವಿಗೆ 5 ವರ್ಷ ಅಂತ ಹೇಳ್ತಾ ಇದೀರಾ? 5 ವರ್ಷ ಮೇಡಮ್. ಆಯ್ನ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ 2 ವರ್ಷ ಆಯ್ತು. ಮಗು 2.5 ವರ್ಷದಿಂದ ಸ್ಟಾರ್ಟ್ ಆಯ್ತು. ಎರಡೂವರೆ ವರ್ಷ ಅಂದಾಗ, ಸೊ ಮಗುವಿಗೆ ಸೊ ಏಜ್ ಆಗ್ತಾ ಆಗ್ತಾ ಅವರಿಗೆ ಬೆಳವಣಿಗೆ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಫಿಸಿಕಲ್ ಸಿಂಪ್ಟಮ್ಸ್ ಅಷ್ಟೇ ಅಲ್ಲ, ಅವ್ರ ಮೆಂಟಲ್ ಸಿಂಪ್ಟಮ್ಸ್ ಮೇಲೆ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಅದಕ್ಕೆ ನೀವು ನ್ಯಾಚುರಲ್ ಆಗಿರುವಂತ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಅದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಒಂದು ಅಂಡ್ ಪದೇ ಪದೇ ಇದನ್ನ ಎಷ್ಟೋ ಜನ ಹೇಳ್ತಾರೆ, ಒಂದ್ಸಲ ಬಂದಿದೆ ಚಿಕ್ಕ ವಯಸ್ಸಿನಲ್ಲಿರೋ ಬರೋ ಕಾಯಿಲೆಗಳು ಹೋಗೋದಿಲ್ಲ ಅಂತ ಕೂಡ ಎಷ್ಟೋ ಜನ ಹೇಳ್ತಾರೆ. ಬಟ್ ಹೋಮಿಯೋಪತಿನಲ್ಲಿ ಆ ತರ ಇರೋದಿಲ್ಲ ಅಮ್ಮ. ಆ ಅಲರ್ಜಿಯನ್ನ ಮಗುವಿಗೆ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ನೆಗ್ಲೆಕ್ಟ್ ಮಾಡ್ಬೇಡಿ. ಅವರು ಇನ್ನೂ ಸೈಡ್ ಎಫೆಕ್ಟ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಚಾನ್ಸಸ್ ಇರುತ್ತೆ. ಅದು ತಕ್ಷಣಕ್ಕೆ ಮಾತ್ರ ನಿಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ಒಂದು ಪರ್ಮನೆಂಟ್ ರಿಸಲ್ಟ್ ಸಿಗ್ಬೇಕು ಅಂತಂದ್ರೆ ನೀವು ಈ ಮೆಡಿಕೇಶನ್ಸ್ ನ್ಯಾಚುರಲ್ ಮೆಡಿಕೇಶನ್ಸ್ ಫಾಲೋ ಅಪ್ ಮಾಡಿದ್ರೆ ಅದಕ್ಕೆ ಒಂದು ಕಂಪ್ಲೀಟ್ ರಿಸಲ್ಟ್ ಕೊಡೋದಕ್ಕೆ ನಾವು ಹೆಲ್ಪ್ ಮಾಡಬಹುದು. ಧನ್ಯವಾದಗಳು ಅಮ್ಮ ಕಾಲ್ ಮಾಡಿದಕ್ಕೆ. ಸೊ ನೀವು ಬೆಂಗಳೂರಿಗೆ ಬಂದು ಡಾಕ್ಟರ್ ನ ನೇರವಾಗಿ ಭೇಟಿ ಮಾಡಬಹುದು. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಅಡ್ವಾನ್ಸ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಸಿಗುತ್ತೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ ಮೇಡಮ್, ನನ್ನ ಹೆಸರು ರಮ್ಯಾ ಅಂತ. ರಮ್ಯಾ, ಯಾವ್ರಿಂದ ಕಾಲ್ ಮಾಡ್ತಿದ್ದೀರಾ? ದೇವನಹಳ್ಳಿಯಿಂದ ಮೇಡಮ್. ಮಾತಾಡಿ ಮಾ, ಡಾಕ್ಟರ್ ಇದಾರೆ. ನಮ್ಗೆ ಅಲರ್ಜಿ ತರ ಯಾವಾಗ್ಲೂ ನೆಗಡಿ ಬರ್ತಾನೆ ಇರುತ್ತೆ ಮೇಡಮ್. ಓಕೆ, ಎಷ್ಟು ದಿವಸದಿಂದ ಇದೆ? 2 ಇಯರ್ಸ್ ಇಂದ ಇದೆ. 2 ಇಯರ್ಸ್ ಇಂದ. ಸೊ ಓನ್ಲಿ ಕೋಲ್ಡ್ ಗೆ ಮಾತ್ರ ಬರುತ್ತಾ ಅಥವಾ ಎನಿ ಟೈಮ್ ಬರ್ತಾನೆ ಇರುತ್ತೆ? ಎನಿ ಟೈಮ್ ಬರ್ತಾ ಇರುತ್ತೆ ಮೇಡಮ್. ಬೆಳಗ್ಗೆ ಇದ್ರೆ ಸಾಯಂಕಾಲ ಇರಲ್ಲ, ಸಾಯಂಕಾಲ ಇದ್ರೆ ಬೆಳಗ್ಗೆ ಇರಲ್ಲ. ಸರಿ ಅಮ್ಮ, ಅದಕ್ಕೆ ಏನ್ ಮೆಡಿಸಿನ್ಸ್ ತಗೊಂತಿದ್ದೀರಾ? ಹಾಸ್ಪಿಟಲ್ ಹೋಗಿದ್ದೆ, ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಮೇಡಮ್. ಇಂಜೆಕ್ಷನ್ ತಗೊಂತೀರಾ ಅದಕ್ಕೆ? ತಗೊಂತೀನಿ. ಓಕೆ, ಸೊ ನೋಡಿ ಅಮ್ಮ, ನೀವು ಇವಾಗ ಪದೇ ಪದೇ ಆಗ್ತಿರುವ ಕೋಲ್ಡ್ ಗೆ ಶೀತಗೆ ನೀವು ಇಂಜೆಕ್ಷನ್ಸ್ ತಗೊಂತಾ ಹೋದ್ರೆ ನಿಮ್ ಇಮ್ಯುನಿಟಿ ಲೆವೆಲ್ ಇನ್ನೂ ಡೌನ್ ಆಗುತ್ತೆ. ಇಷ್ಟು ಬೇಗನೆ ನೀವು ಇಂಜೆಕ್ಷನ್ಸ್ ಮೆಡಿಸಿನ್ಸ್ ಪದೇ ಪದೇ ರಿಪೀಟೆಡ್ ಆಗಿ ಮಾಡ್ತಾ ಹೋದ್ರೆ ಇನ್ನು ನಿಮ್ಮ ನ್ಯಾಚುರಲ್ ಫಂಕ್ಷನ್ಸ್ ಅಲ್ಲೂ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ. ಆಮೇಲೆ ಮುಟ್ಟಿನ ಸಮಸ್ಯೆನೂ ಆಗ್ಬಹುದು, ಕೂದಲು ಉದುರೋದಿರ್ಬಹುದು, ದಿನೇ ದಿನೇ ದಪ್ಪ ಆಗೋದಿರ್ಬಹುದು, ವೀಕ್ ಆಗೋದಿರ್ಬಹುದು. ಸೊ ಆ ಮೆಡಿಕೇಶನ್ಸ್ ಅನ್ನ ಇಂಜೆಕ್ಷನ್ಸ್ ಅನ್ನ ಜಾಸ್ತಿ ಫಾಲೋ ಅಪ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಮ್ಮ. ನೀವು ಒಂದೇ ಸಲ ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ, ಸೊ ಆ ಶೀತ ಏನಾಗ್ತಾ ಇದೆ, ನೆಗಡಿ ಅಂತ ಹೇಳಿದ್ರಿ, ಪದೇ ಪದೇ ಬರ್ತಾ ಇರೋದಕ್ಕೆ ಕಾರಣಗಳೇನು ಅಂತ ತಿಳ್ಕೊಂಡು ಆ ಅಲರ್ಜಿಕ್ ಮತ್ತೆ ಆಗಿರೋ ಇನ್ಫೆಕ್ಷನ್ ಅನ್ನ ಕಾಯಿಲೆ ಹಂತ ಹಂತವಾಗಿ ವಾಸಿ ಆಗುತ್ತೆ. ಇದನ್ನ ನೀವು ಕರೆಕ್ಟ್ ಆಗಿ ಇವಾಗ್ಲೇನೆ ಟ್ರೀಟ್ಮೆಂಟ್ ತಗೊಂಡು ವಾಸಿ ಮಾಡ್ಕೊಂಡ್ರೆ ಇದರಿಂದ ಮುಂದೆ ಬರುವಂತ ಕಾಂಪ್ಲಿಕೇಶನ್ ಅಸ್ತಮ ಇರ್ಬೋದು, ಬ್ರಾಂಕೈಟಿಸ್ ಇರ್ಬೋದು, COPD ಅಂತ ಹೇಳ್ತೀವಿ. ಸೊ ಅದು COPD ಒಂದ್ಸಲ ಬಂದ್ರೆ ಅದು ವಾಸಿ ಆಗೋದು ತುಂಬಾ ಕಷ್ಟ. ಇಂಥ ಕಾಯಿಲೆಗಳನ್ನ ಬರೋದನ್ನ ನಾವು ತಪ್ಪಿಸೋದಕ್ಕೆ ಹೆಲ್ಪ್ ಮಾಡಬಹುದು. ಮೇಡಮ್ ಅಡ್ರೆಸ್ ನೋಡಿ, ಮಾ ಟಿವಿ ಸ್ಕ್ರೀನ್ ಮೇಲೆ ಫೋರ್ ಡೀಟೇಲ್ಸ್ ಕಾಲ್ ಅಂತ ಫೋನ್ ನಂಬರ್ ಬರ್ತಾ ಇದೆ. ಆ ನಂಬರ್ ಗೆ ನೀವು ಕಾಲ್ ಮಾಡಿ ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗುತ್ತೆ ಅಂತ ತಿಳಿಸ್ಕೊಡ್ತಾರೆ. ಸೊ ಬೆಂಗಳೂರಿನಲ್ಲಿ 2 ಕಡೆ ಇದೆ, ಮೈಸೂರು, ಹುಬ್ಳಿ, ದಾವಣಗೆರೆನಲ್ಲಿ ಇದೆ. ಸೊ ನಿಮ್ಗೆ ಯಾವ್ದು ಹತ್ರ ಆಗತ್ತೆ ಅಂತ ಆ ಫೋನ್ ನಂಬರ್ ಗೆ ಕಾಲ್ ಮಾಡಿ ಅವ್ರ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ನೀವು ವಿಸಿಟ್ ಮಾಡಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ನೀವು ಪಡ್ಕೊಳ್ಬಹುದು. ಮತ್ತೊಂದು ಕರೆ ಇದೆ. ಹಲೋ, ಹಲೋ ನಮಸ್ಕಾರ, ತಮ್ಮ ಹೆಸರು? ಮೇಡಮ್ ಪುಟ್ಸ್ವಾಮಿ ಅಂತ ಮಂಡ್ಯದಿಂದ. ಮಾತಾಡಿ, ಡಾಕ್ಟರ್ ಇದಾರೆ ಸರ್. ಮೇಡಮ್ ನಮಸ್ಕಾರ. ನಮಸ್ಕಾರ ಪುಟ್ಸ್ವಾಮಿ ಅವರು, ಹೇಳಿ. ಮೇಡಮ್ ನಮ್ಗೆ ಅಲರ್ಜಿ ಮತ್ತೆ ಇದೆಲ್ಲ ಫುಡ್ ಅಲರ್ಜಿ ಒಂದು 30-35 ಇಯರ್ಸ್ ಇಂದ ಇದೆ ಮೇಡಮ್. ಓಕೆ, ಫುಡ್ ಅಲರ್ಜಿ ಅಂದ್ರೆ ಯಾವ ತರ ತೊಂದರೆಗಳು ಏನ್ ಕಾಣಿಸ್ಕೊಳ್ತಾ ಇದೆ? ಕೆಲವೊಂದು ಫುಡ್ ಅನ್ನ ತಿಂದ್ರೆ ತಕ್ಷಣ ಮೂಗು ಮತ್ತೆ ಕಿವಿ ಉಸಿರಾಡಕ್ಕೆಲ್ಲ ಸಖತ್ ಹಿಂಸೆ ಆಗ್ತದೆ ಮೇಡಮ್. ಹೌದಾ, ಇಷ್ಟು ವರ್ಷದಿಂದ ಇದೆ ಅಂದ್ರೆ ಮತ್ತೆ ಏನ್ ಟ್ರೀಟ್ಮೆಂಟ್ ತಗೊಂತಿದ್ದೀರಾ ಪುಟ್ಸ್ವಾಮಿ ಅವರೇ? ಮೇಡಮ್ ಇಂಗ್ಲಿಷ್ ಟ್ರೀಟ್ಮೆಂಟ್ ತಗೊಂಡೆ, ಬಟ್ ತಾತ್ಕಾಲಿಕವಾದ ರಿಲೀಫ್ ಆಗ್ತದೆ. ಓಕೆ, ಮತ್ತೆ ಈ ದೇಹ ಎಲ್ಲ ಇದಕ್ಕಿದ್ದಂಗೆ ಕೋಲ್ಡ್ ಆಗ್ಬಿಡೋದು.
ಓಕೆ ಸೊ ಬಟ್ ಆಲ್ಮೋಸ್ಟ್ ಇಲ್ಲಿ ತನಕ ಇಂಗ್ಲಿಷ್ ಮಾತ್ರೆ ಸುಮಾರು ಆಗಿದೆ ತುಂಬಾ ತಗೊಂಡಿದ್ದೀರಾ ಹಾ ತುಂಬಾ ತಗೊಂಡಿದ್ದೀವಿ ಸರ್ ಮೇಡಮ್ 30 35 ವರ್ಷದಿಂದ ನಿಮ್ಗೆ ವಯಸ್ಸು ಎಷ್ಟು 47 ಮೇಡಮ್ 47 ನೋಡಿ 47 ಏಜ್ ಅಂತ ಹೇಳ್ತಿದ್ದೀರಾ 30 ವರ್ಷದಿಂದನೇ ಸಫರ್ ಆಗ್ತಾ ಇದ್ದೀರಾ ಸೊ ಇಲ್ಲಿ ನಾವು ಟ್ರೀಟ್ಮೆಂಟ್ ತಗೊಳ್ಳಿ ಅಂದ್ರೆ ಸೊ ಇದು ಲಾಂಗ್ ಆಗುತ್ತೆ ಅಂತ ಕೂಡ ಎಷ್ಟೋ ಜನ ಅನ್ಕೊಂತಾರೆ ಬಟ್ 30 ವರ್ಷದಿಂದ ಸಫರ್ ಆಗ್ತಾ ಇದ್ದೀರಾ ಇಲ್ಲಿ ನನಗೆ ವಾಸಿ ಮಾಡೋದಕ್ಕೆ 30 ವರ್ಷ ಬೇಕಿಲ್ಲ ಸೊ ನಿಮಗೆ ಪ್ರಾಬ್ಲಮ್ ಗೆ ಒಂದು ಶಾಶ್ವತ ರಿಸಲ್ಟ್ ಬೇಕು ಅಂತಂದ್ರೆ ನೋಡಿ ಆ ಫುಡ್ ಇಂದ ಅಲರ್ಜಿ ಆಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಾ ಸೊ ದಟ್ ಅಲರ್ಜಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಲ್ವಾ ಅಲರ್ಜಿನ ತೆಗೆದುಹಾಕೋದಕ್ಕೆ ಮೆಡಿಕೇಶನ್ಸ್ ಕೊಡೋದ್ ಬದ್ದಾಗಿ ಅಲರ್ಜಿನಿಂದ ಉಂಟಾಗ್ತಿರೋ ತೊಂದರೆಗಳಿಗೆ ನೀವು ಮೆಡಿಸಿನ್ಸ್ ತಗೊಂತಾ ಹೋದ್ರೆ ನೀವು ಇನ್ನೂ ಲೈಫ್ ಲಾಂಗ್ ಮೆಡಿಕೇಶನ್ಸ್ ಗಳನ್ನ ತಗೊಂತಾನೆ ಹೋಗ್ಬೇಕಾಗತ್ತೆ ಅಂಡ್ ಹಂತ ಹಂತವಾಗಿ ಕಾಂಪ್ಲಿಕೇಶನ್ಸ್ ಲೆವೆಲ್ಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಹೀಗಾಗಿ ನೀವು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಸೊ ಕಾಯಿಲೆಗೆ ಒಂದು ಸಂಪೂರ್ಣವಾಗಿ ಪರಿಹಾರ ಸಿಗೋದಕ್ಕೆ ನಾವು ಹೆಲ್ಪ್ ಮಾಡಬಹುದು ಓಕೆ ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ ನೇರವಾಗಿ ಬಂದು ನೀವು ಡಾಕ್ಟರ್ ನ ಭೇಟಿ ಮಾಡಬಹುದು ವೀಕ್ಷಕರೇ ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಡಾಕ್ಟರ್ ಜೊತೆ ಮಾತನಾಡಬಹುದು ಅಸ್ತಮಾ ಅಲರ್ಜಿ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಇನ್ನು ಅಸ್ತಮಕ್ಕೂ ಬ್ರಾಂಕೈಟಿಸ್ಗೂ ಇರುವಂತಹ ಡಿಫ್ರೆನ್ಸ್ ಬಗ್ಗೆ ತಿಳಿಸ್ತಾ ಇದ್ರಿ ಡಾಕ್ಟರ್ ನೀವಾಗಲೇ ಮುಂದುವರೆಸಿ ಡಾಕ್ಟರ್ ಸೊ ಯೂಶಲಿ ಬ್ರಾಂಕೈಟಿಸ್ ಅಂದ್ರೆ ಸೊ ತುಂಬಾ ರಿಪೀಟೆಡ್ ಆಗಿ ಬರುವಂತ ಕೆಮ್ಮು ಅಂತ ಹೇಳ್ಬೋದು ಸೊ ತುಂಬಾ ಹಾರ್ಷ್ನೆಸ್ ಇರುತ್ತೆ ವಾಯ್ಸ್ ಚೇಂಜ್ ಆಗ್ತಾ ಬರುತ್ತೆ ಸೊ ಸೌಂಡ್ ಬರ್ತಾ ಇರುತ್ತೆ ರಿಪೀಟೆಡ್ ಆಗಿ ಬರುವಂತ ಕಾಫ್ ಇಂದ ಸಮಟೈಮ್ಸ್ ವೀಸಿಂಗ್ ಕೂಡ ಬರ್ತಾ ಇರುತ್ತೆ ಗಂಟು ಸೋ ಥ್ರೋಟ್ ಇರುತ್ತೆ ಸೊ ಕಂಪ್ಲೀಟ್ ಆಗಿ ಸೊ ಎಷ್ಟೋ ಜನ ಪೇಷಂಟ್ಸ್ ಗೆ ಡ್ರೈ ಕಾಫ್ ಇದ್ರೆ ಎಷ್ಟೋ ಜನ ಪೇಷಂಟ್ಸ್ ಗೆ ವೆಟ್ ಕಾಫ್ ಇರುತ್ತೆ ಸೊ ಕಫ ಆಚೆ ಬರ್ತಾ ಇರುತ್ತೆ ಸೊ ಒಂದು ಡಿಸ್ಕಂಫರ್ಟ್ ಫೀಲಿಂಗ್ ಇರುತ್ತೆ ಕಂಜೆಷನ್ಸ್ ಇರುತ್ತೆ ಶಾರ್ಟ್ನೆಸ್ ಆಫ್ ಬ್ರೀತ್ ಇರುತ್ತೆ ಬಟ್ ಯೂಶಲಿ ಇದನ್ನ ಮೇನ್ ಆಗಿ ಅಸ್ತಮಾ ಮತ್ತೆ ಬ್ರಾಂಕೈಟಿಸ್ ಕಂಪೇರ್ ಮಾಡಿದ್ರೆ ಸೊ ಬ್ರಾಂಕೈಟಿಸ್ ಅಲ್ಲಿ ರಿಪೀಟೆಡ್ ಆಗಿ ಕಾಫ್ ಜಾಸ್ತಿ ಇರುತ್ತೆ ಅಂಡ್ ಮೇನ್ ಆಗಿ ಸೊ ಒಣಕೆಮ್ಮು ಇದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುವಂತದ್ದು ಇರುತ್ತೆ ಅಂತಾನು ಹೇಳ್ಬೋದು ಅಂಡ್ ಅಸ್ತಮದಲ್ಲಿ ನಾವು ನೋಡೋದಾದ್ರೆ ಸೊ ಉಪ್ಸ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಸೊ ಓನ್ಲಿ ಕೆಮ್ಮು ಬರೋದು ಅಷ್ಟೇ ಅಲ್ಲ ಈ ಕೆಮ್ಮಿಂದ ಅವರಿಗೆ ಸೆಳೆತ ಬರುವಂತದ್ದು ಸೊ ಶಾರ್ಟ್ನೆಸ್ ಆಫ್ ಬ್ರೀತ್ ಅಂತ ಹೇಳ್ತೀವಿ ಕಂಜೆಷನ್ಸ್ ಅಂತ ಹೇಳ್ಬೋದು ಸೊ ಚೆಸ್ಟ್ ಯಾವಾಗ್ಲೂ ಭಾರ ಅನ್ಸುವಂತದ್ದು ಸ್ವಲ್ಪ ನಡೆದ್ರು ಕೂಡ ಆಯಾಸ ಆಗ್ತಾ ಹೋಗುತ್ತೆ ಪೇಷಂಟ್ ಗೆ ಸ್ವಲ್ಪ ಓಡಿದ್ರು ಕೂಡ ಆಯಾಸ ಆಗ್ತಾ ಹೋಗುತ್ತೆ ಮೆಟ್ಲು ಹತ್ಬೇಕಾದ್ರೆ ತುಂಬಾನೇ ಕಷ್ಟ ಆಗುತ್ತೆ ಸೊ ಅವಾಗ ಅವ್ರು ಇನ್ಹೇಲರ್ಸ್ ಹೆಲ್ಪ್ ಇಂದ ಅವರು ಮೆಟ್ಲು ಹತ್ಬೇಕಾಗುತ್ತೆ ಟ್ರಾವೆಲ್ ಮಾಡ್ಬೇಕಾಗುತ್ತೆ ಸೊ ಇಂಥ ಒಂದು ಸಿಂಪ್ಟಮ್ಸ್ ಗಳಿಗೆ ನಾವು ಅಲರ್ಜಿಕ್ ಅಸ್ತಮಾ ಅಂತ ನಾವು ಹೇಳ್ತೀವಿ ಸೊ ಅಲರ್ಜಿಕ್ ಬ್ರಾಂಕೈಟಿಸ್ ಇಂದ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಖಂಡಿತ ಬೇಗನೆ ಅಸ್ತಮಾ ಬರುತ್ತೆ ಅಂತಾನು ಹೇಳ್ಬೋದು ಎಷ್ಟೋ ಜನ ಪೇಷಂಟ್ಸ್ ಗೆ ಒಂದು 3 ವೀಕ್ಸ್ 4 ವೀಕ್ಸ್ ರಿಪೀಟೆಡ್ ಆಗಿ ಕೆಮ್ಮು ಬರುತ್ತೆ ಹೋಗುತ್ತೆ ಅದನ್ನ ನಾವು ಯೂಶಲಿ ಅಕ್ಯೂಟ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ ಬಟ್ ಮೋರ್ ದೆನ್ 70% ಪೇಷಂಟ್ಸ್ ಗೆ ಏನಾಗುತ್ತೆ ಒಂದು ಸಲ ಕೆಮ್ಮು ಬಂತು ಅಂದ್ರೆ ಅದು ರಿಪೀಟೆಡ್ ಆಗಿ ರಿಓಕರೆನ್ಸ್ ಆಗ್ತಾ ಇರುತ್ತೆ ಸೊ ಮೋರ್ ದೆನ್ ಡ್ಯೂರೇಷನ್ ನಾವು ನೋಡೋದಾದ್ರೆ 3 ಮಂತ್ಸ್ ಆದ್ರೂ ಕೂಡ ಆ ಕೆಮ್ಮು ನಿಮ್ಗೆ ಹೋಗ್ತಾ ಇಲ್ಲ ಆಂಟಿಬಯೋಟಿಕ್ಸ್ ತಗೊಂಡ್ರು ನಿಮ್ಗೆ ಹೋಗ್ತಾ ಇಲ್ಲ ಅಂದಾಗ ಅವಾಗ ಅದನ್ನ ನಾವು ಕ್ರಾನಿಕ್ ಬ್ರಾಂಕೈಟಿಸ್ ಅಂತ ಕರಿತೀವಿ ಓಕೆ ಡಾಕ್ಟರ್ ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಾ ಇದಾರೆ ಹಲೋ ಹಲೋ ನಾನು ದೀಪ ಅಂತ ಮಾತಾಡಿ ಮಾ ಡಾಕ್ಟರ್ ಇದಾರೆ ದೀಪ ಅವರೇ ಸಮಸ್ಯೆ ಏನು ಅಂತ ತಿಳಿಸಿ ನನಗೆ ಉಪ್ಸ ಜಾಸ್ತಿ ಇದೆ ಓಕೆ ಮಾ ದೀಪ ವಯಸ್ಸು ಎಷ್ಟು ನಿಮ್ಗೆ ನಿಮ್ಗೆ 35 ಉಪ್ಸ ಜಾಸ್ತಿ ಇದೆ ಸೊ ಇವಾಗ ನೀವು ಮಾತಾಡ್ಬೇಕಾದ್ರೂ ಕೂಡ ಗೊತ್ತಾಗ್ತಾ ಇದೆ ನಿಮ್ಗೆ ಇದು ಎಷ್ಟು ವರ್ಷದಿಂದ ಇದೆ ಇವಾಗ ಸ್ವಲ್ಪ ಕಾಣಿಸ್ಕೊತಾ ಇದೆ ಚೆಕ್ಅಪ್ ಮಾಡ್ತಿದ್ವಿ ಹಾಸ್ಪಿಟಲ್ ಅಲ್ಲಿ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ರು ಈಗ ಓಕೆಮ್ಮ ಸೊ ಆ ಮೆಡಿಸಿನ್ಸ್ ತಗೊಂಡಾದ್ಮೇಲೆ ಎಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಅನಿಸ್ತಾ ಇದೆ ನಿಮ್ಗೆ ಈಗ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಆಮೇಲೆ ಒಂದೊಂದು ಟೈಮ್ ಜಾಸ್ತಿ ಆಗ್ಬಿಡುತ್ತೆ ನಾವು ಅಂಗಡಿ ಇಟ್ಟಿದೀವಿ ಫೋನ್ ಅಂಗಡಿ ಅದು ಆಯಿಲ್ ಕುಡಿಯೋದಕ್ಕೆ ಜಾಸ್ತಿ ಆಗುತ್ತೆ ದಪ್ಪ ಇದೆ ಅದಕ್ಕೆ ಖಂಡಿತ ಸೊ ದಪ್ಪ ಇರೋರಲ್ಲಿ ಇರ್ಬೋದು ಅಥವಾ ನೀವು ಮಾಡ್ತಿರುವ ಕೆಲಸದ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಸೊ ನಾವು ಮಾಡ್ತಿರೋ ಕೆಲಸದ ಏರಿಯಾ ಮೇಲೂ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ ಡಸ್ಟ್ ಇಂದ ಇರ್ಬೋದು ಸೊ ಎಷ್ಟೋ ಜನಗೆ ಗಾಳಿಯಿಂದ ಆಗುತ್ತೆ ಕೆಲವೊಬ್ಬರಿಗೆ ಆಯಿಲಿ ಫುಡ್ ಇಂದ ಆಗುತ್ತೆ ಸೊ ಕೆಲವರಿಗೆ ಸ್ಮೆಲ್ ಇಂದ ಆಗುತ್ತೆ ಕೆಲವೊಬ್ಬರಿಗೆ ಹೊಗೆಯಿಂದ ಆಗುತ್ತೆ ಬಟ್ ನಾರ್ಮಲ್ ಪರ್ಸನ್ ಗೆ ಕಂಪೇರ್ ಮಾಡಿದ್ರೆ ಏನಕ್ಕೆ ನಿಮ್ಗೆ ಇದೆಲ್ಲ ಕಂಟ್ರೋಲ್ ಆಗ್ತಾ ಇಲ್ಲ ಈ ಅಲರ್ಜಿಕ್ ವಸ್ತುಗಳು ಒಳಗಡೆ ಹೋದ ತಕ್ಷಣ ಏನಕ್ಕೆ ನಿಮ್ಗೆ ಉಪ್ಸ ಬರ್ತಾ ಇದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಲ್ರೆಡಿ ಒಳಗಡೆಯಿಂದ ನಿಮ್ಗೆ ಅಲರ್ಜಿ ಟೆಂಡೆನ್ಸಿ ಸ್ಟಾರ್ಟ್ ಆಗಿರೋದ್ರಿಂದ ನಿಮ್ಗೆ ಪದೇ ಪದೇ ಇವಾಗ ಆಲ್ರೆಡಿ ಉಪ್ಸ ಬರ್ತಾ ಇದೆ ಆ ಮಾತ್ರೆ ತಗೊಂಡಾಗ ಕಂಟ್ರೋಲ್ ಆಗುತ್ತೆ ಬಿಟ್ಟಾಗ ಮತ್ತೆ ಸ್ವಲ್ಪ ಏನಾದ್ರೂ ಗಾಳಿ ಬಂದಾಗ ಮತ್ತೆ ಏನಾದ್ರೂ ಡಸ್ಟ್ ಗೆ ಹೋದಾಗ ಮತ್ತೆ ಉಪ್ಸ ಬರುವಂತ ಚಾನ್ಸಸ್ ಇರುತ್ತೆ ಓಕೆ ಧನ್ಯವಾದಗಳು ಕಾಲ್ ಮಾಡಿದಕ್ಕೆ ಇನ್ನು ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಅಲರ್ಜಿ ಬಗ್ಗೆ ಅಸ್ತಮಾ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ವೀಕ್ಷಕರು ಕಾಲ್ ಮಾಡಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೈಯಿಂಗ್ ವಿತ್ ಅಸ್ ಡಾಕ್ಟರ್ ನಮಸ್ಕಾರ ಥ್ಯಾಂಕ್ ಯು ಈ ಮೈಗ್ರೇನ್ ಆಗಿರ್ಬೋದು ಮಧುಮೇಹ ಆಗಿರ್ಬೋದು ಆರ್ಥರೈಟಿಸ್ ಆಗಿರ್ಬೋದು ಬಂಜೆತನ ಆಗಿರ್ಬೋದು ಈ ರೀತಿಯ ಹಲವಾರು ಕಾಯಿಲೆಗಳಿಗೆ ನಮ್ಮ ಹೋಮಿಯೋಪತಿ ಉತ್ತಮವಾದಂತಹ ಆರೋಗ್ಯ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ
ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯನ್ನು ನೀಡಿ ಅವರೆಲ್ಲರೂ ಆರೋಗ್ಯವಂತ ಜೀವನವನ್ನು ನಡೆಸುವಲ್ಲಿ ನಮ್ಮ ಹೋಮಿಯೋಪತಿ ಯಶಸ್ವಿಯಾಗಿದೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯಕರ ಬದುಕಿಗಾಗಿ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.